ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ.
ಚಂದ್ರ
ನಿರ್ದೇಶಕನು ಆ ಪರಮಾತ್ಮನೇ ಅಲ್ಲವೋ? ಹಾಗಾಗಿ ನನ್ನಲ್ಲಿರುವಂತಹ ಸುಖ ದುಃಖ ನೋವು ನಲಿವುಗಳೆಲ್ಲವನ್ನ ಶ್ರೀಹರಿಯ ಪಾದಾರವಿಂದಗಳಿಗೆ ಸಮರ್ಪಿಸಿದ್ದೇನೆ. ಅಂತೂ ಮಹಾಸಂಗ್ರಾಮವೇನು ಮುಕ್ತಾಯ ಮಾಡಿತ್ತಾಯಿತು. ತಮ್ಮಂದಿರ, ಈಗ ನನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಮೂಡುತ್ತಾ ಇದೆಯಲ್ಲ, ಈ ಮಹಾಸಂಗ್ರಾಮವನ್ನ ಗೆದ್ದುಕೊಟ್ಟವರ್ಯಾರು ಎಂಬುದೇ ಆ ಪ್ರಶ್ನೆ. ತಮ್ಮಂದಿರ, ಸಾಕಷ್ಟು ಕಾಲಾವಕಾಶವನ್ನ ತೆಗೆದುಕೊಂಡು ಕೂಲಂಕುಷವಾಗಿ ಚರ್ಚಿಸಿ ಪರಿಶೀಲಿಸಿ ಮುಂದಿನ ನಿರ್ಧಾರಕ್ಕೆ ಬರೋಣ. ನಡೆಯಿರಿ. ಎಲ್ಲ ವೀರರನ್ನು ಕೊಂದವನು ನೀನು ಎಂದು ಹೇಳಿಕೊಳ್ಳುತ್ತಾ ಇದ್ದೀಯ. ಹೌದು,
ಹಾಗಾದ್ರೆ ನಾವೆಲ್ಲ ಏನು ಮಣ್ಣು ಹೊತ್ತದ್ದು ಎಂದು ತಿಳಿದುಕೊಂಡೆ. ನಿನ್ನನ್ನು ನೀನೇ ವಿಮರ್ಶೆ ಮಾಡಿಕೊಂಡ್ರೆ ಗೊತ್ತಾಗ್ತದೆ ನಿನ್ನಂತವರಿಗೆ ಅದು ಹಾಗೆ. ತಾನು ಮಾಡಿದ್ದು ಮಾತ್ರ ಶ್ರೇಷ್ಠ ಸಾಧನೆ, ಉಳಿದವರದ್ದು ಅದು ತುಚ್ಚ ಎಂಬ ಭಾವನೆ. ಅದು ನಿನ್ನ ತಪ್ಪಲ್ಲ, ನಿನ್ನ ತಲೆಯೊಳಗೆ ಹೊಕ್ಕಿರುವ ದುರಹಂಕಾರದಿಂದ ನೀನು ಹಾಗೆ ಆಡಿಕೊಳ್ತೀನಿ. ಈ ಭೀಮನ ಸಾಧನೆ ಏನೆಂಬುದನ್ನ ನೀನು ಯೋಚಿಸಿದ್ದೀಯೇನು? ಏನು ನಿನ್ನ ಸಾಧನೆ? ನಾನು ಯುದ್ಧದಲ್ಲಿ ಮಾಡಿದ ಸಾಧನೆ ಒಂದ ಎರಡ. ನಿನ್ನ ಸಾಧನೆಯನ್ನು ನಾನು ಪ್ರಶಂಸಿಸಿದ್ದೇನೆ ಹಿಂದೆ. ಆದರೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ನಿನ್ನ ಸಾಧನೆಗಳ ಅದೆಲ್ಲವೂ ಪ್ರಧಾನವಾಗಿ ಬರುವುದಿಲ್ಲಪ್ಪ. ಯಾಕೆ ಬಲ್ಲಯ್ಯ? ಕುರುಕ್ಷೇತ್ರ ಯುದ್ಧಕ್ಕೆ ಆಹ್ವಾನ ಕೊಟ್ಟವನು ಕೌರವ. ಆ ಕೌರವರನ್ನ ಎಣಿಸಿ ಎಣಿಸಿ 100 ಜನರನ್ನು ಬಂದವನು ಈ ಭೀಮಸೇನ ಎಂಬ. ಆ ಹೆಕ್ಕಳಿಕೆಯಿಂದ ಮಾತಾಡುತ್ತಾ ಇರುವೆಯ ಶ್ರೀಕೃಷ್ಣನು ಇದೆಲ್ಲವನ್ನು ಕುರುಕ್ಷೇತ್ರದಲ್ಲಿ ಬಬ್ರುಸೇನನ ರುಂಡ ಒಂದು ಇದೆ, ಇದನ್ನೆಲ್ಲ ಗಮನಿಸಿದೆ ಎಂಬುದಾಗಿ ಹೇಳಿದ್ದಾರೆ. ಅದರಂತೆಯೇ ಕುರುಕ್ಷೇತ್ರದಲ್ಲಿ ಹೋಗಿ ನೋಡಿದಾಗ ಆ ಬಬ್ರುಸೇನನ್ನು ವಿಚಾರಿಸಿದಾಗ ಬಬ್ರುಸೇನ ಹೇಳಿದ್ದೇನೆ, ಚಕ್ರವೆಲ್ಲವನ್ನು ತರಿಯಿತು, ಚಂಡಿ ಕುಡಿಯಿತು ಎಂಬುದಾಗಿ. ಇದನ್ನು ಕೇಳಿದ ಸಿಟ್ಟಿಗೆದ್ದಂತಹ ಭೀಮ ಅದನ್ನು ಬಡಿದ, ಅದಕ್ಕೊಂದು ಮೋಕ್ಷವನ್ನು ಕೊಟ್ಟ. ಹಾಗಾದರೆ ಇಲ್ಲೇ ಮುಗಿಯಲಿಲ್ಲ, ಇನ್ನೂ ಒಂದು ಶೇಷಾಂಶ ಉಳಿದಿದೆ. ಪಾತಾಳ ಲೋಕದ ಅಧಿಪತಿಯಾದಂತಹ ಸಂಶಪ್ತಕರ ಮಕ್ಕಳಾದಂತಹ ಸೂರ್ಯವರ್ಮ ಚಂದ್ರವರ್ಮರು ಅದಟ್ಟಿನಿಂದ ಮೆರೆಯುತ್ತಾ ಇದ್ದಾರೆ. ಅವರಿಗೆ ಒಂದು ಗತಿ ಕಾಣಿಸಬೇಕಲ್ಲ, ಸಣ್ಣದೊಂದು ನಾಟಕ ಮಾಡಬೇಕು. ಅದಕ್ಕಾಗಿ ನನ್ನ ಚಿತ್ತ ಪಾತಾಳ ಲೋಕದ ಘೋರ ದುರ್ಗಿತ ಸಂಹಾರ ಹೇಮ್ ಧಾಪ್ತಾ ದಿತ್ತ
ಬೇಡವಯ್ಯ. ಬಿಸಿಯಾದ ಪಾನೀಯ ಅದು ಬೇಡವಯ್ಯ. ಮದ್ಯದ ಪಾನೀಯ ಬೇಡವಯ್ಯ. ನಮ್ಮ ಉಪಚಾರದಿಂದ ಏನಾದರೂ ಅಪಚಾರ ಆಗಿದೆ ಅಂತಾದ್ರೆ ದಯಮಾಡಿ ಅದನ್ನ ಹೊಟ್ಟೆಗೆ ಹಾಕಿಕೊಂಡು ನಮ್ಮನ್ನ ಉತ್ತರಿಸಬೇಕು ಎಂದು ನಿಮ್ಮನ್ನ ಕೋರುತ್ತೇನೆ. ನಾರದರೆ ಅಯ್ಯ ಒಂದು ಮಾತು ಋಷಿಮುನಿಗಳ ಸಂದರ್ಶನಕ್ಕೆ ಹೋಗ್ತೀರಿ. ನಮ್ಮಂತವರ ಆಸ್ಥಾನಕ್ಕೆ ಬರುವುದು ಬಹಳ ಅಪರೂಪ. ಅಪರೂಪಕ್ಕೊಮ್ಮೆ ಅನಿರೀಕ್ಷಿತವಾಗಿ ಈ ದೈತ್ಯನ ಆಸ್ಥಾನಕ್ಕೆ ಬಂದಿದ್ದೀರಲ್ಲ, ಏನು ಕಾರಣ? ನನ್ನಿಂದೇನಾಗಬೇಕು? ಸೂರ್ಯವರ್ಮನು ಬಲಾಢ್ಯನು ಎಂಬುದಾಗಿ ಪ್ರಪಂಚದ ಮುಖದಲ್ಲಿ ತೋರಿಸಿಕೊಟ್ಟಂತವನು ನೀನು. ಕೆಲವು ಮಾರ್ಗ ಮಧ್ಯದಲ್ಲಿ ಬರುವಾಗಲೇ ಗೊತ್ತಾಯಿತು ಸೂರ್ಯವರ್ಮನಿಗೆ ಸರಿ ಇಲ್ಲ. ಹಾಗೆ ಮುಂದೆ ಮುಂದೆ ಬರುವಾಗ ಕೆಲವರು ಹೇಳುತ್ತಾರೆ ಸೂರ್ಯವರ್ಮನಿಗೆ ಸಮ ಇಲ್ಲ. ಸಮ ಇಲ್ಲಂತೂ ಯಾರು ಹೇಳಿದ್ರೆ ಅವರ ಮಂಡೆ ಒಡಿತನ್ನ. ಆಗಲ್ಲಪ್ಪ, ಇನ್ನು ಮುಂದೆ ಮುಂದೆ ಬರುವಾಗ ಸೂರ್ಯವರ್ಮನಷ್ಟು ಸರಿ ಸಮಾನರಾರಿಲ್ಲ ಎಂಬುದಾಗಿ. ಅಷ್ಟೇ ಅಲ್ಲ, ನಿನ್ನನ್ನು ಇಲ್ಲಿಯ ಜನರು ಎಷ್ಟು ಭಕ್ತಿಯ ಭಾವದಿಂದ ನಿನ್ನನ್ನು ಪೂಜಿಸುತ್ತಾರೆ ಎಂಬುದಾಗಿ ನೋಡಿದರೆ ಮಾರ್ಗ ಮಧ್ಯದಲ್ಲಿ ತಿಳಿಯಿತು. ನಿನ್ನದು ಆದಂತಹ ದೊಡ್ಡದಾದ ಒಂದು ಭಾವಚಿತ್ರ, ಆ ಭಾವಚಿತ್ರಕ್ಕೆ ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಹಾಕಿ ಜೋಡು ಹಣ್ಣುಕಾಯನ್ನು ಒಡೆದು ಧೂಪಾರತಿಯನ್ನು ಹಾಕಿ ಮಂಗಳಾರತಿಯಿಂದ ನಿನ್ನನ್ನು ಜಯೋದ್ಗಾರವನ್ನು ಮಾಡುತ್ತಾ ಇದ್ದಾರೆ. ಸೂರ್ಯವರ್ಮನಿಗೆ ಜಯವಾಗಲಿ ಎಂಬ ಜಯೋದ್ಗಾರವನ್ನು ನಿನಗೆ ಮಾಡುತ್ತಾ ಇದ್ದಾರೆ. ನಿನಗೆ ಶುಭ ಹಾರೈಕೆಯನ್ನು ಹಾರೈಸುತ್ತಾ ಇದ್ದಾರೆ. ಆದರೆ ನಾನು ಬರುವುದಕ್ಕೆ ಕಾರಣ ಏನು ಎಂಬುದಾಗಿ ನೀನು ಪ್ರಶ್ನಿಸುತ್ತಾ ಇದ್ದೆ. ಹಾಗೆಯಪ್ಪ, ಬರುವುದಕ್ಕೆ ಪ್ರಮುಖ ಅಂಶ ಉಂಟು. ಏನು? ನಿನ್ನ ತಂದೆಯ ಸಾವು ಸಹಜವಲ್ಲ. ಮತ್ತೆ ನಿನ್ನ ತಂದೆಯನ್ನು ಕೊಂದದ್ದು ನಿನ್ನ ತಂದೆಯನ್ನು ಮಧ್ಯಮ ಪಾಂಡವಿ ಪಾರ್ಥ ನಿನ್ನ ತಂದೆಯನ್ನು ಕೊಂದಿದ್ದಾನೆ. ಮಧ್ಯಮ ಪಾಂಡವಿ ಅರ್ಜುನ
ನಮ್ಮ ತಂದೆಯವರ ಸಾವು ಸಹಜವಾದ ಸಾವಲ್ಲ, ಅಸಹಜವಾದ ಸಾವು. ಹಾಗೆ ಅವನ್ನು ಬಿಡಬೇಕೋ? ಬಿಡಬಾರದು. ಕೊಚ್ಚಿ ಕೊಚ್ಚಿ ಕೊಂದು ಡಾಕಿಣಿ ಶಾಕಿಣಿಗೆ ನೀಡುತ್ತೇನೆ. ಒಡೆಯನಗಪ್ಪಣೆಯ ಸಮಾಧಾನ ಒಂದಯ್ಯ, ಕೆಲವೊಂದು ವಿಚಾರಕ್ಕೆ ವಿವೇಚನೆ ಬೇಕಾಗ್ತದೆ. ನೀನು ಹೀಗೆ ಹೋದೆ ಅಂತಾದರೆ ಈಗಾಗಲೇ ಭೀಮಸೇನ ಪಾರ್ಥರನೊಡೆಗೆ ಒಡನಲ್ಲಿ ಯುದ್ಧ ಏರ್ಪಟ್ಟು ಅದರಲ್ಲಿ ಭೀಮ ಸೋತಿದ್ದಾನೆ. ಈಗ ನೀನು ಪಾರ್ಥನಲ್ಲಿ ಹೋರಾಡುವುದಷ್ಟು ಸುಲಭ ಮಾತಲ್ಲ. ಮತ್ತೆ ನೀನು ಈಗ ಭೀಮನ ಪಕ್ಷವನ್ನು ಸೇರಿಕೊಂಡೆ ಅಂತ ಆದರೆ ನಿನ್ನ ವಿಜಯ ಸುಲಭವಾಗುತ್ತದೆ. ಅಂದ್ರೆ ಶತ್ರುವಿನ ಶತ್ರು ಮಿತ್ರನನ್ನಾಗಿಸಬೇಕು ಎಂಬುದು ನಿಮ್ಮ ಅಪೇಕ್ಷೆ. ಅಂದ್ರೆ ಭೀಮಸೇನನಿಗೆ ಸಹಾಯ ಮಾಡಿದರೆ ನನಗೆ ಖಂಡಿತವಾಗಿ ವಿಜಯ ಮಾಲೆ ತಗ್ತದೆ ಅಲ್ಲ? ಆಗುತ್ತದೆ. ಆ ನಂತರದಲ್ಲಿ ನಿಮಗೆ ಧನ್ಯವಾದ ಸಭೆಯನ್ನು ಏರ್ಪಡಿಸುತ್ತೇನೆ. ಆದಿ ತಂದೆ, ತಡ ಮಾಡುವ ಶುಭವಾಗಲಿ. ಶುಭವಾಗಲಿ. ತಡ ಮಾಡುವುದಲ್ಲ, ದೈತ್ಯರ ಸಮೂಹವನ್ನು ಸೇರಿಸಿಕೊಂಡು ನನ್ನ ತಮ್ಮನಾದ ಚಂದ್ರವರ್ಮನನ್ನ ಕೂಡಿಕೊಂಡು ಪಾರ್ಥನೆಡೆಗೆ ಸಾಗುತ್ತೇನೆ. ಸೋರಿ.
ನಾನು ಅಷ್ಟು ಸುಲಭದಲ್ಲಿ ಮಲಗಿಕೊಳ್ಳುವನೆಂದು ತಿಳಿದುಕೊಂಡಿದ್ದೆ. ಯುದ್ಧ ಮಾಡುತ್ತಾ ಮಾಡುತ್ತಾ ವಿಮುಖನಾದವ ಮತ್ತೆ ಎಲ್ಲೋ ಒಂದು ಕುಡುಗು ಬಂದು ಹಾಕಿ ಹೇಳಿತು, ನೋಡ್ಲಿಕ್ಕೆ ಹೋದ್ರೆ ನೀನೇಯ. ಹಾಗೆ ನನ್ನ ಪ್ರವೇಶ ಗುಡುಗು ಸಿಡಿಲಿನಂತೆ. ತಿಳಿದಕ್ಕೋ ಇನ್ನಾದರೂ ಎಲ್ಲ ಏನೆಂದು ನಡೆಯುತ್ತಿರುವೆ? ಗೆದ್ದವನು ಕುರುಕ್ಷೇತ್ರ ಯುದ್ಧವನ್ನು ನೀನು ಎಂಬುದಾಗಿ ನಿನಗೆ ಪರಿಪರಿಯಾಗಿ ಬುದ್ಧಿವಾದದಿಂದ ಸಾಕಷ್ಟು ನಿದರ್ಶನಗಳಿಂದ ಗೆದ್ದವನು ಈ ಭೀಮಸೇನ ಎಂಬುದನ್ನು ತೋರಿಸಿಕೊಟ್ಟರೂ ನೀನು ಒಪ್ಪಿಕೊಳ್ಳಲು ಮುಂದಾಗ್ತಾ ಇಲ್ಲ. ಮತ್ತೆ ದುರಹಂಕಾರದಿಂದ ಕಲಹಕ್ಕೆ ಮುಂದಾಗ್ತಾ ಇದ್ದೀಯ. ಹೌದೇನೋ, ಈ ಭೀಮಸೇನನೊಡನೆ ಕಲಹಕ್ಕೆ ಮುಂದಾದರೆ ನಿನಗೆ ಜಯ ಲಭಿಸುತ್ತದೆಯೇನು? ಯಾಕೆ ಜಗತ್ತಿನ ಪ್ರಖ್ಯಾತ ಜಗಜಟ್ಟಿಗಳನ್ನು ಗೆದ್ದವನು ಈ ಭೀಮಸೇನ. ಯಾವ ಪ್ರತಿಜ್ಞೆಯನ್ನು ಮಾಡಿದ್ದನೋ ಆ ಪ್ರತಿಜ್ಞೆಯನ್ನು ಪೂರೈಸಿದವನು. ಅದು ಏಕಾಂಗಿಯಾಗಿ ಈ ಭೀಮಸೇನ. ಹೀಗಿರುವಾಗ ಈ ಭೀಮಸೇನನ ಎದುರು ನಿನಗೆ ಗೆಲ್ಲಕ್ಕೆ ಆಗ್ತದೆ? ಪ್ರಪಂಚದಲ್ಲಿ ಕೆಲವರಿಗೆ ಕೆಲವಷ್ಟು ಸಮಸ್ಯೆಗಳಿರ್ತದೆ. ಏನು? ಒಂದು, ವಯಸ್ಸಿನಲ್ಲಿ ಕಿರಿಯರು ಅಂತ ಮಮತೆಯಿಂದ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಇನ್ನು ವಯಸ್ಸಿನಲ್ಲಿ ಹಿರಿತನಕ್ಕೆ ಹೋದವರಿಗೆ ಗೌರವ ಕೊಟ್ಟು ಹೇಳಿದ್ದನ್ನ ಕೇಳ್ತಾರೆ. ಕೆಲವೊಮ್ಮೆ ಮಮಕಾರವೂ ಅತಿ ಆಗುತ್ತದೆ, ಗೌರವವೂ ಅತಿ ಆಗುತ್ತದೆ. ಅದೆರಡೂ ಅತಿ ಆದ್ರೆ ಹೀಗೆ ಆಗುವುದು. ನಾನು ನಿನಗೆ ಗೌರವ ಕೊಟ್ಟೆ, ಅದು ಯಾಕಾಗಿ ಕೊಟ್ಟೆ ಗೊತ್ತುಂಟೋ? ಈ ದುರಹಂಕಾರದಿಂದ ನನ್ನೊಡನೆ ಮತ್ತೆ ಯುದ್ಧಕ್ಕೆ ತಯಾರಾಗ್ತಿದ್ದೀಯ. ಈ ಯುದ್ಧ ನೀನು ಗೆದ್ದದ್ದು ಹೇಗೆ ಹೇಳೋ? ನಿನ್ನ ಎಲ್ಲ ಪರಾಕ್ರಮವನ್ನು ನಾನು ನೋಡಿಲ್ವೇನೋ. ಪಾಪ, ನನ್ನ ತಮ್ಮನ ಪರಾಕ್ರಮವನ್ನು ನಾನು ವಿಮರ್ಶಿಸಬಾರದು ಎಂದು ಆ ಪ್ರಕರಣವನ್ನು ನಾನು ಎಲ್ಲಿಯೂ ಆಡಿಕೊಂಡವನಲ್ಲ. ಕಾರಣ, ನನ್ನ ತಮ್ಮನೇ ಶೂರನಲ್ಲ ವೀರನಲ್ಲ ಎಂದು ನಾನು ಹೇಳಿಕೊಂಡರೆ ಇಡೀ ಜಗತ್ತು ನಿನ್ನ ಬಗ್ಗೆ ಏನು ಹೇಳುತ್ತದೆ ಹೇಳು? ಯಾಕಂದರೆ ನೀನು ಮೊದಲೇ ಪ್ರಚಾರ ಪ್ರಿಯ, ಎಲ್ಲ ಲೋಕಗಳಲ್ಲಿಯೂ ಮೂರು ಲೋಕದ ಗಂಡ ಎಂದು ಹೇಳಿಕೊಂಡು ಪ್ರಚಾರ ಮಾಡಿಕೊಂಡವನು ನೀನು. ನಿನ್ನ ವಿಜಯದ ಮರ್ಮ ನನಗೆ ತಿಳಿಯದೇನೋ. ಯಾರಿಂದ ಗೆದ್ದದ್ದು ನಿನ್ನ ಎಲ್ಲ ಯುದ್ಧಗಳನ್ನು? ಆ ಕೃಷ್ಣನಿಂದ ತಾನೆ. ಆ ಕೃಷ್ಣನ ಸಾರಥ್ಯದಿಂದ ನೀನು ಎಲ್ಲ ವೀರರನ್ನು ಕೊಂದಿದ್ದೀಯ, ಗೆದ್ದಿದ್ದೀಯ. ಅದನ್ನು ಮರೆತು ದುರಹಂಕಾರದಿಂದ ತಾನೇ ಗೆದ್ದೆ ಎಂದು ಈ ಭೀಮನೊಡನೆ ಮತ್ತೆ ಮತ್ತೆ ಕಲಹಕ್ಕೆ ಮುಂದಾಗ್ತಿದ್ದೀಯಲ್ಲ, ನಿನಗೆ ಸಾಧ್ಯವೇನೋ? ಸಾರಿಗೆ ಜಯಬೇಕಾದರೆ ಆ ಹರಿಯನ್ನೇ ಕರೆಸು ಸೂತತ್ವಕ್ಕೆ. ಮತ್ತೆ ನಿನ್ನ ಧ್ವಜದಲ್ಲಿರುವ ಮಾರುತಿ ನನ್ನಣ್ಣ, ಅವ ನೀನು ಕರೆದರೆ ಬರಲಿಕ್ಕಿಲ್ಲ. ಹಾಗಾಗಿ ಕಾಡಿಗೆ ಹೋಗಿ ಯಾವುದಾದರೂ ಬಡ ಕಪಿಯನ್ನು ತಂದು ನಿನ್ನ ರಥದಲ್ಲಿ ಕುಳ್ಳಿರಿಸಿಕೋ. ಅಷ್ಟೇ ಅಲ್ಲ, ಮತ್ತು ಬಲ ಸಾಕಾಗಲಿಲ್ಲ ಎಂಬ ಶಂಕೆ ಬಂದರೆ ಆ ಶಂಕರನನ್ನು ಪ್ರಾರ್ಥಿಸು. ಹಾಗೆ ಬಂದಲ್ಲಿ ಈ ಭೀಮನೆದುರು ನಿನ್ನ ಜಯ ಸಿಗ್ಲಿಕ್ಕೂ ಸಾಧ್ಯ. ಹೋದರೆ ಅವರೆಲ್ಲ ಯಾಕೆ ಬರಬೇಕು ನನ್ನನ್ನು ಎದುರಿಸಲಿಕ್ಕೆ? ಅದಕ್ಕಲ್ಲ, ನಿನ್ನನ್ನು ಕೊಂದು ಹಾಕುತ್ತೇನೆ, ಆಮೇಲೆ ಉಳಿದ ಅಪರಾಧ ಊಟ ಮಾಡಿ ನೋಡೋಣ. ಬ್ರೂ
ನಾನು ಪುನರುಚ್ಚರಿಸಬೇಕಾಗುತ್ತದೆ. ವೃಕೋದರು ಮಹಾಭಾರತ ಗೆದ್ದವರು ಭೀಮರಾಯರು. ಅಬ್ಬಬ್ಬಾ, ಹ್ಯಾಗ ಬಿದ್ದಿದ್ದಾನೆ ನೋಡಿ, ಆ ಹೊಟ್ಟೆ ಒಂದು ಕಾಣುತ್ತದೆ. ರಣಕ್ಷೇತ್ರ ಮಧ್ಯದಲ್ಲಿ ಪರ್ವತಾಕಾರವಾಗಿ ತನ್ನ ಹೊಟ್ಟೆಯನ್ನು ತೋರಿಸುತ್ತಾ ಬಿದ್ದಿದ್ದಾನಲ್ಲ. ಏ ವೃಕೋದರ ಅಂದೆಲ್ಲ ಹೇಳಿದ್ದರು. ಭೀಮ ಎದ್ದರೂ ಚಂದ, ಬಿದ್ದರೂ ಚಂದ, ನಡೆದರೂ ಚಂದ, ಕುಳಿತರೂ ಚಂದ, ಇದ್ದರೂ ಚಂದ, ಸತ್ತರೂ ಚಂದ ಅಂತ ತೋರಿಸಿಬಿಟ್ಟಿಯಲ್ಲ ಪುಣ್ಯಾತ್ಮ. ಎಷ್ಟು ಮಾತ ನೀನು ಆಡುವುದು? ಗೆದ್ದವನಾನು ಗೆದ್ದವನಾನು ಎಂತ ಗೆದ್ದಿದ್ದು ಅಂತ ಕೇಳ್ತೇನೆ. ಆವತ್ತು ದ್ರೋಣಾಚಾರ್ಯರು ಬರೆದಂತಹ ಚಕ್ರವ್ಯೂಹಕ್ಕೆ ಅಭಿಮನ್ಯುವಿನ ರಕ್ಷಣೆಗೆ ಹೋಗಲಿಕ್ಕಾಗದೆ, ಪ್ರವೇಶ ಮಾಡಲಿಕ್ಕಾಗದೆ ಸೈಂಧವನಿಗೆ ಹೆದರಿ ಮರಳಿ ಬಿಡಾರವನ್ನು ಸೇರಿದವ, ವೃಷಸೇನನ ಬಾಣಕ್ಕೆ ತುತ್ತಾದವ ಇವ ಗೆದ್ದದ್ದು. ಏನು ಮಾಡೋಣ ಹೇಳಿ, ನಮ್ಮ ಹಣೆ ಬರಹ, ನಮ್ಮ ಮಧ್ಯೆ ಇಂಥವರು ಇದ್ದಾರಲ್ಲ, ಇವರೆಲ್ಲ ಜೀವನವನ್ನು ಮಾತಿನಲ್ಲೇ ಕಳೆಯುತ್ತಾರೆ, ಬಿಟ್ಟರೆ ಕೆಲಸಕ್ಕೆ ಮನ ಮಾಡುವುದಿಲ್ಲ. ಈ ನಮ್ಮಣ್ಣ ಅನಿಸಿಕೊಂಡವನ ಹಿರಿಮೆ ಇಷ್ಟಾದರೆ ಪ್ರಪಂಚ ಇವನನ್ನು ಹೊಗಳುವುದು ಯಾಕೆ? ಇವನ ಬಳಿಯಲ್ಲಿ ಒಂದು ಆಯುಧ ಉಂಟಲ್ಲ. ತನಗೆ ಅಂತ ಇವನ ಕೈಯಲ್ಲಿರುವ ಗದೆಗೆ ನೀನು ಯಾವುದಕ್ಕಾದೀತು? ಅಮ್ಮ ಕುಂತಿ ತರ್ತಾ ಇದ್ದಳಲ್ಲ ನಮ್ಮೆಲ್ಲರಿಗ ಆಹಾರ, ಒಂದು ಪಾಲು ಇವನದ್ದೇ ದೊಡ್ಡದು. ಹೋಗಿ ಇವ ತಿಂದಷ್ಟು ಜೀವನದಲ್ಲಿ ಯಾರೂ ತಿನ್ನಲಿಲ್ಲ. ನಾವೆಲ್ಲ ಹೊಟ್ಟೆಗಿಲ್ಲದ ಇದ್ರು ಸಹಿಸಿಕೊಂಡು ಬದುಕುತ್ತಿತ್ತು. ನಮ್ಮಲ್ಲಿ ಒಬ್ಬ ಕಟ್ಟಾಳು ಬೇಕು ಅಂತ ಎಲ್ಲದರಲ್ಲೂ ಇವನಿಗೆ ಸಿಂಹ ಪಾಲು ಕೊಟ್ಟು ಬೆಳೆಸಿದ್ದಳು. ಮನೆಯ ಪಕ್ಷ ಪುಣ್ಯಾತ್ಮ ನನ್ನನ್ನು ಎದುರಿಸದೆ ಇದ್ರು ಹೋಗಲಿ, ಹುಟ್ಟಿದ್ದಕ್ಕೆ ಬದುಕಿದ್ದಕ್ಕೆ ಮಾನವರಿಯದೇ ಇದ್ರೆ ಆ ಗದೆಯನ್ನಾದ್ರೂ ಒಂದು ಹೆಗಲಿಗೆ ಹಾಕಿಕೊಂಡು ಮನೆ ಕಡೆ ಹೋಗ. ನೀನು ಹೋದ್ರೆ ಸಮಸ್ಯೆ ಆಗ್ತದೆ. ನೀನು ಏನಾದರೂ ಪಾಂಡವರನ್ನು ಒಬ್ಬ ಅಂತ ಗುರುತಿಸಿಕೊಂಡಿದ್ದರೆ, ಅದನ್ನ ನಿರ್ಣಯಿಸುವಂತಹ ಮನಸ್ಥಿತಿ ನಿನಗಿದ್ದರೆ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಅರ್ಜುನ ಯಾರು, ಅರ್ಜುನ ಏನು, ಅರ್ಜುನ ಎಷ್ಟು ಎನ್ನುವುದನ್ನು ಅಭ್ಯಾಸ ಮಾಡಿಕೊ. ಕೃಷ್ಣನ ಅನುಗ್ರಹ ಇದ್ದು ಅರ್ಜುನ ಮಹಾಭಾರತವನ್ನು ಗೆಲಿದ ಅಂತ ಹೇಳ್ತೀಯಲ್ಲ. ಹೌದಪ್ಪ, ಕಲಶವನ್ನು ಎಲ್ಲಿ ಕೂರಿಸ್ತಾರೆ? ದೇವಸ್ಥಾನದ ಗೋಪುರದ ತುದಿಗೆ. ಆದ್ದರಿಂದ ನನ್ನಂತಹ ಅರ್ಹ ವ್ಯಕ್ತಿಗೆ ಕಲಶಪ್ರಾಯನಾದಂತಹ ಕೃಷ್ಣ ಅವನ ಅನುಗ್ರಹವನ್ನು ಕೊಟ್ಟು ಮಹಾಭಾರತದ ಸಂಗ್ರಾಮಕ್ಕೆ, ಧರ್ಮಯುದ್ಧಕ್ಕೆ ನೀನು ಕೈದು ಆಗಬೇಕು ಅಂತ ನನ್ನನ್ನು ಬಳಸಿಕೊಂಡು ಯುದ್ಧವನ್ನು ಗೆದ್ದ. ನನ್ನಲ್ಲಿ ಅರ್ಹತೆ ಇಲ್ಲದೆ ಇದ್ರೆ ಬಳಸಿಕೊಳ್ಳುತ್ತಾ ಇರಲಿಲ್ಲ. ನಿನ್ನನ್ನು ರಥದ ಬಳಿಗಾದರೂ ಬರಲಿಕ್ಕೆ ಬಿಟ್ಟನೇನ? ಯಾಕೆ? ನಿನಗೆ ಯೋಗ್ಯತೆ ಇಲ್ಲ ಅಂತ. ಎಂಥದ್ದು? ಕಾಡಿನ ಕಪಿಯನ್ನು ಕರೆಸಬೇಕು. ಯಾರವ ಮಾರುತಿ? ನೀನೂ ಮಾರುತಿ.
ನಿನ್ನ ಹಣ ಬರಹ ಇಷ್ಟೇ ಅಂತ ಗೊತ್ತಿದ್ದು ಈ ಹೊತ್ತು ಸಹಾಯಕ್ಕೆ ಬರಲಿಲ್ಲ. ಇಲ್ಲದೈತೆ ನಿನ್ನ ನೋಡಿಕೊಂಡು ಹೋಗ್ಲಿಕ್ಕಾದ್ರೂ ಬರಬೇಕಿತ್ತು. ಅಂದ್ರ ನನ್ನ ಗುರುವಾದಂತಹ ಶಿವನನ್ನು ಕರೆಸಬೇಕು. ನನಗ ಗುರು ನೀನೇ ರುದ್ರಾಂಶ ಸಂಭೂತ, ನಿನ್ನ ಸಹಾಯಕ್ಕೆ ಯಾಕೆ ಬರಲಿಲ್ಲ? ಇದೆಲ್ಲ ಆಗ್ಲಿಕ್ಕಿಲ್ವ ಕೃಷ್ಣ ಸಾರಥ್ಯ? ನಿನ್ನನ್ನು ಗೆಲ್ಲಲಿಕ್ಕೆ ಕೃಷ್ಣ ಸಾರಥ್ಯ ಬೇಕಾ? ಸಾರಥಿಯೇ ಬೇಡ ನನಗೆ. ಒಂದು ಕೈಯಲ್ಲಿ ಅಲ್ಲ ಕಾಲ ಬೆರಳ ತುದಿಯಲ್ಲಿ ವಾಗೆಯನ್ನು ಧರಿಸಿ ಕೈಯಲ್ಲಿ ಯುದ್ಧ ಮಾಡಬಲ್ಲೆ. ನೀನೊಂದು ಜನವೇನ ಮುಂದೆ ಇತಿಹಾಸದಲ್ಲಿ ಬರಸು. ಈಗ ಮರ್ಯಾದೆ ಇದ್ರೆ ಕೆಲವು ಕಾಲ ಅವಕಾಶ ಕೊಡ್ತೇನೆ. ಅಪಮಾನಿಸಲು ಮುಂದಾಗ್ತಾ ಇದ್ದೀಯ. ಹೀಗೆ ನಿನ್ನನ್ನು ಬಿಡುತ್ತೇನೆಂದುಕೊಂಡೆಯ? ನಿನ್ನ ಗರ್ವವನ್ನು ಮುರಿಯಲಿಕ್ಕೆ, ನಿನ್ನ ದುರಹಂಕಾರಕ್ಕೆ ಕೊನೆಗಾಣಿಸಲಿಕ್ಕೆ ತಕ್ಕದಾದ ಮತ್ತನ್ನು ಅರಿಯುತ್ತೇನೆ. ಇದು ಅವನ ಗೆಲುವ ಅಥವಾ ನನ್ನ ಸೋಲ ಎಂಬುದನ್ನು ಎಲ್ಲ ವಿಮರ್ಶೆ ಮಾಡಬೇಕು. ಯಾಕೆಂದರೆ ಶತಕಜತ್ರಾಣಿಯಾದ ಈ ಭೀಮಸೇನ ಯಕ್ಕಶ್ಚಿತ್ ಅರ್ಜುನನ ಎದುರು ಸೋತಿದ್ದಾನೆ ಎಂದರೆ ನಂಬಲಿಕ್ಕೆ ಆಗ್ತದೆಯ? ಯಾಕಾಗಿ ಈ ಭೀಮಸೇನ ಭೂಮಿ ತೂಕದ ಗದೆಯನ್ನ ಹೊತ್ತು ಎತ್ತಿ ಹೋರಾಡಲಿಕ್ಕೆ ನಿಂತದ್ದೇ ತಡ? ನನ್ನ ಅಂತರಂಗದಲ್ಲಿ ಮೂಡಿದ ಭಾವನೆ ಎಷ್ಟಾದರೂ ಇವನನ್ನ ತಮ್ಮನಲ್ಲವೇ? ಈ ಕಾರಣದಿಂದ ಎತ್ತಿದ ಕೈ ಹಾಗೇ ಇಳಿಯಿತು. ಅಷ್ಟು ಕ್ಷಣ ಮಾತ್ರದಲ್ಲಿ ಅವ ನನಗೆ ನಾಲ್ಕು ಪೆಟ್ಟನ್ನು ಕೊಟ್ಟು ಸೋರಿಸಿದ್ದು. ಅವನ ಗೆಲುವಿಗೆ ಭೀಮಸೇನನ ಅಂತಃಕರಣದಲ್ಲಿರುವ ಸೋಹೋದರ ಭಾವನೆಯೇ ಕಾರಣವೇ ಹೊರತು ಅವನ ಫಲವಲ್ಲ. ಅದನ್ನು ಅರಿಯದ ಆ ಮೂಢ ಹೇಳಿದ್ದಾದರೂ ಏನು? ಯಾವ್ಯಾವ ರೀತಿ ನನ್ನ ಅಪಮಾನ ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ. ನನ್ನ ಹೀಗೆ ಬಿಡುತ್ತೇನೆ ಎಂದುಕೊಂಡಿರ? ಹೀಗೆ ಬಿಟ್ಟರೆ ಇವನ ದುರಹಂಕಾರ ಮತ್ತಷ್ಟು ಮುಂದಕ್ಕೆ ಹೋಗಿ ಇವನ ವ್ಯಕ್ತಿತ್ವವೇ ನಾಶವಾಗುವ ಸಾಧ್ಯತೆಯೂ ಉಂಟು. ಹಾಗಾಗಿ ಇದಕ್ಕೆ ಕೊನೆಗಾಣಿಸಬೇಕೆಂದರೆ ತಕ್ಕ ಮತ್ತನ್ನು ಅರೆದು ಇವನ ಪರಾಕ್ರಮವನ್ನು ಎಷ್ಟು ಏನು ಎಂಬುದನ್ನು ಅವನಿಗೆ ಮನದಟ್ಟು ಮಾಡಿಕೊಡಬೇಕು. ಹಾಗೆ ಮಾಡಬೇಕೆಂದರೆ ಇದಕ್ಕೆ ಸಮರ್ಥರಾದವರು ಯಾರೆಂದರೆ ಆಕೆ ನನ್ನ ಹೆಂಡತಿ ದ್ರೌಪದಿ. ಅವಳನ್ನೇ ಇಲ್ಲಿಗೆ ಕರೆಸುತ್ತೇನೆ. ಯಾರಲ್ಲಿ ದ್ರೌಪದಿಯನ್ನು ಖಿನ್ನವಾಗಿದ್ದ ನನ್ನ ಮನಸ್ಸು ಇಂದು ಪ್ರಫುಲ್ಲಗೊಂಡಿತು. ಯಾಕೆ ಬಲ್ಲೆಯ? ಬದುಕಿನಲ್ಲಿ ಮಾನಗರನಾಗಿ ಬದುಕುತ್ತೇನೆ ಅಂದುಕೊಂಡವ ಅಂತೆಯೇ ನಡೆದುಕೊಂಡವ ಈ ನಿನ್ನ ಗಂಡ ಭೀಮಸೇನ. ಆದರೆ ಈ ಭೀಮನ ಬದುಕಿನಲ್ಲಿ ಇಂದು ಅಪಮಾನಕರವಾದ ಪ್ರಸಂಗವೊಂದು ನಡೆದು ಹೋಯಿತು. ನನ್ನ ಅನುಜನಾದ ಅರ್ಜುನನಿಂದ ನಾನು ಕಲಹದಲ್ಲಿ ಸೋತು ಅಪಮಾನಿಸಲಾಗಿದ್ದೇನೆ. ಹಾಗಾಗಿ ನಿನ್ನ ಇಲ್ಲಿಗೆ ಬರಮಾಡಿಕೊಂಡಿದ್ದಕ್ಕೆ ಕಾರಣವೇನೆಂದರೆ ನೀನು ಆ ಅರ್ಜುನನೊಡನೆ ದುರಕ್ಕೆ ನಿಂತು ಅವನ ಅಹಂಕಾರವನ್ನು ತೆಗೆದು ಅವನ ಮರ್ಯಾದೆಯನ್ನು ಮಣ್ಣುಗೂಡಿಸಬೇಕು. ಹಾಗಾಗಿ ನಿನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದೆ.
ನಿನ್ನನ್ನು ಕರೆಸಿದ ಅತ್ಯಾನಂದದ ಬರದಲ್ಲಿ ಪ್ರಕರಣವನ್ನು ವಿವರಿಸಲಿಕ್ಕೆ ನಾನು ಮರೆತು ಹೋದೆ. ಅಣ್ಣ ಧರ್ಮಜನು ಕೇಳಿದ ಪ್ರಶ್ನೆ ಏನಂತ, ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲಿದವರು ಯಾರು ಎಂಬುದಾಗಿ. ಅದಕ್ಕೆ ಉತ್ತರ ಹೇಳಿದ ಈ ಅರ್ಜುನ ಹೇಳಿದಾದ್ರೂ ಏನನ್ನು ಬಲ್ಲಯ್ಯ? ಏನು ಹೇಳಿದೆ ಗೊತ್ತಾ? ಎಲ್ಲ ವೀರರನ್ನು ಕೊಂದು ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವನು ತಾನು ಎಂದು ಹೇಳಿಕೊಂಡ. ಇದನ್ನು ನಾನು ಒಪ್ಪಿಕೊಳ್ಳಿಕ್ಕೆ ಆಗ್ತದೆಯೇನೇ? ಸ್ವಲ್ಪ ಯೋಚಿಸಬೇಕು. ಯೋಚಿಸಲೇಬೇಕು, ಸ್ವಲ್ಪವಲ್ಲ, ಪೂರ್ತಿ ಯೋಚಿಸಬೇಕು. ಯಾರು ಯೋಚಿಸದಿದ್ದರು ಈ ಭೀಮಸೇನ ಖಂಡಿತವಾಗಿ ಯೋಚಿಸಬೇಕಾಗುತ್ತದೆ. ಏನು ಮಾಡಿದೆ? ಯಾಕೆಂದರೆ ಯುದ್ಧಕ್ಕೆ ಆಹ್ವಾನ ನೀಡಿದವರು ಯಾರು? ಯಾರು? ಕೌರವರಲ್ಲವೇ. ಅಂತ ಕೌರವರನ್ನು ಎಣಿಸಿ ಎಣಿಸಿ 100 ಜನರನ್ನು ಕೊಂದವನು ಈ ಭೀಮಸೇನ. ಹೀಗಿರುವಾಗ ಯುದ್ಧವನ್ನು ಗೆದ್ದವನು ಈ ಭೀಮಸೇನೇ ಅಲ್ಲವೇನೆ? ಹೀಗಿದ್ದರೂ ಆ ಪಾರ್ಥ ತಾನು ಎಂದು ಹೇಳಿಕೊಂಡರೆ ಒಪ್ಪಿಕೊಳ್ಳಿಕ್ಕೆ ಆಗ್ತದೆಯಾ? ಹಾಗಾಗಿ ಅವನ ಮಾತಿಗೆ ಆಕ್ಷೇಪವನ್ನು ಎತ್ತಿದೆ. ಎತ್ತಿದ ಆಕ್ಷೇಪವು ವಿವಾದವಾಗಿ ವಿವಾದ ಕಲಹಕ್ಕೆ ತಿರುಗಿ ಪ್ರಕರಣ ಇಲ್ಲಿಗೆವರೆಗೆ ಬಂತು ದ್ರೌಪದಿ. ಹಾಗಾಗಿ ಅಪಮಾನಿತನಾದ ನಾನು ಅವನ ಗರ್ವವನ್ನು ಮರೆಯಲಿಕ್ಕೆ ನಿನ್ನನ್ನ ಯುದ್ಧಕ್ಕೆ ಕಳಿಸ್ತಾ ಇದ್ದೇನೆ. ನಲ್ಲೆ ನಾನರಿದೆ ನಿದನೋ, ನಲ್ಲೆ ನಾನರಿದೆ ನಿದನೋ, ಗಾಂಡೀವಿ ಬಿಲ್ಲೆತ್ತಿ ತಂದೋದನು, ಗಾಂಡೀವಿ ಬಿಲ್ಲೆತ್ತಿ ತಂದಾದನು, ವಲ್ಲಭನೊಳೆಂತುವವರ ಕಾ
ನಿನ್ನ ವಲ್ಲಭೆ ಆಗಿದ್ದು ಹೇಗೆ ಅಂತ ಗೊತ್ತ ನಿನಗೆ? ಅಂದು ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ಪಣಕ್ಕಿಟ್ಟ ನನ್ನನ್ನ ಗೆದ್ದು ತಂದವನು ಗಾಂಡೇವಿ ಅಲ್ವಾ? ಅವನಲ್ಲಿ ಹೋಗಿ ನಾನು ದೊರಕಿ ನಿಲ್ಲುವುದು ಸರಿಯಾ ಹೇಳು? ಐವರನ್ನ ಪತಿಯರನ್ನಾಗಿ ಪಡೆದ ನನಗೆ ಇದು ಧರ್ಮ ಸಂಕಟವಲ್ಲವಾ? ದ್ರೌಪದಿ, ಮತ್ತೆ ಯಂತ್ರವನ್ನು ಭೇದಿಸಿ ನಿನ್ನನ್ನು ಗೆದ್ದು ತಂದವ ಪಾರ್ಥ ಎಂಬುದಾಗಿ ಅವನ ಪರವಾಗಿ ನೀನು ಮಾತನಾಡುತ್ತಾ ಇದ್ದೀಯ. ದ್ರೌಪದಿ, ಯಾವ ಹೂವು ಯಾರ ಮುಡಿಗೆ ಇರಬೇಕೆಂಬುದನ್ನ ನಿರ್ಧರಿಸುವುದು ಹೂವು ಅಲ್ಲ, ಹೂವನ್ನು ಕಿತ್ತವನು ಅಲ್ಲ, ಅದನ್ನು ನಿರ್ಧರಿಸಿದ್ದು ವಿಧಿ. ಹೌದು, ನೀನು ನಮಗೆ ಕೈ ಹಿಡಿದದ್ದು ಕೇವಲ ಪಾರ್ಥ ನಿನ್ನನ್ನು ಗೆದ್ದು ತಂದ ಎಂಬುದಕ್ಕಾಗಿ ಅಲ್ಲವೇ? ವಿಧಿಲಿಖಿತವು ಹಾಗೆಯೇ ಇತ್ತು, ಅದಕ್ಕಾಗಿ ನೀನು ನಮ್ಮ ಐವರನ್ನು ಒರಿಸಿದ್ದೀಯ. ಅಲ್ಲದೆ ನಿನ್ನ ಈ ಪಾಂಡವರನ್ನು ಸೇರಿದ ಬದುಕಿನ ನಿನ್ನ ಎಲ್ಲ ದಿನಗಳನ್ನು ಅವಲೋಕಿಸಿದೆ ಅಂತಾದರೆ ಈ ಭೀಮಸೇನ ನಿನ್ನ ಜೀವನದಲ್ಲಿ ಮಾಡಿದ ಸಹಾಯವನ್ನು ನಿನ್ನ ನೆನಪಿಗೆ ಬಂದಿತ್ತು. ನಾನು ಮಾಡಿದ ಸಹಾಯ ನಿನಗೆ ಒಂದೇ ಎರಡೇ, ಆದರೆ ಇಂದು ಆ ಪಾರ್ಥನೆದುರು ಈ ಭೀಮ ಏನು ಅಲ್ಲದವನು ಎಂಬುದಾಗಿ ನೀನು ಹೇಳಿಕೊಳ್ಳುತ್ತಾ ಇದ್ದೀಯ. ಒಮ್ಮೆ ಯೋಚಿಸು, ವಿರಾಟ ನಗರದಲ್ಲಿ ದುರುಳ ಕೀಚಕ ನಿನ್ನನ್ನು ಪರಿಪರಿಯಾಗಿ ಕಿರುಕುಳ ನೀಡಿದಾಗ ನೀನು ಎಲ್ಲರಲ್ಲಿ ಹೇಳಿಕೊಂಡರು ಯಾರು ನಿನ್ನ ಸಹಾಯಕ್ಕೆ ಬರಲಿಲ್ಲ. ಅಪರಾತ್ರಿಯಲ್ಲಿ ಬಂದು ಕಣ್ಣೀರು ಕರೆಯುತ್ತ ಈ ಭೀಮನ ಎದೆಯನ್ನು ನೆನೆಸಿದ್ದೀಯ. ಅದಕ್ಕೆ ದೀಕ್ಷಾಬದ್ಧನಾಗಿದ್ದರೂ ಕೂಡ ಆ ದುರುಳ ಕೀಚಕನನ್ನು ಸಂಹರಿಸಿ ನಿನಗೆ ಸಹಾಯ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಸೈಂಧವ ಪ್ರಕರಣ, ಆತ ನಿನ್ನನ್ನು ಹೊತ್ತೊಯ್ಯಲು ಪ್ರಯತ್ನಿಸಿದಾಗ ಅವನನ್ನು ಹಿಡಿದು ಕಟ್ಟಿ ಅವನ ತಲೆಯನ್ನು ಬೋಳಿಸಿ ಅಪಮಾನಗೊಳಿಸಿದವನು ಈ ಭೀಮಸೇನ. ಇನ್ನೊಂದು ಮಾತು ತಿಳಿದವರು ಹೇಳುತ್ತಾರೆ, ಕೇವಲ ಹೆಂಡತಿಯನ್ನು ಗೆದ್ದು ಒರಿಸಿಕೊಂಡರೆ ಸಾಕಾಗಲಿಕ್ಕಿಲ್ಲ, ಆಕೆಯನ್ನು ಜೀವನದುದ್ದಕ್ಕೂ ಆಕೆಯ ಮಾನ ಪ್ರಾಣ ರಕ್ಷಣೆ ಮಾಡಿ ಆಕೆಯ ಅಂತರಂಗವನ್ನು ಅರಿತು ಸಹಜೀವನ ನಡೆಸಿದವನು ನಿಜವಾದ ಗಂಡ ಎಂಬುದಾಗಿ ಆ ಮಾತನ್ನು ಹಿಡಿದು ಯೋಚಿಸಿದೆ ಅಂತಾದರೆ ನಿನ್ನ ಪ್ರಾಣ ಮಾನ ರಕ್ಷಣೆಯನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ನೀನು ಬಯಸಿದಂತೆ ಸೌಗಂಧಿಕ ಪುಷ್ಪವನ್ನು ದೇವತೆಗಳೊಂದಿಗೆ ಹೋರಾಡಿ ನಿನಗೆ ತಂದು ಒಪ್ಪಿಸಿದವನು. ನಾನು ತಿಳಿದಿಲ್ಲ ಅಂತ ಭಾವಿಸಿದೆಯಾ? ನೀನು ತುಂಬಿದ ಸಭೆಯಲ್ಲಿ ಅಪಮಾನಿತಳಾದಾಗ ನಿನ್ನ ಮನದ ಬಯಕೆಯನ್ನು ನಾನು ಮಾಡಿದ ಪ್ರತಿಜ್ಞೆಯಂತೆಯೇ ಆ ದುರುಳ ದುಶ್ಯಾಸನನ ಉರವನ್ನು ಬಗೆದು ಅವನ ರಕ್ತದಿಂದಲೇ ನಿನ್ನ ಮುಡಿಯನ್ನು ಕಟ್ಟಿದವನು ಈ ಭೀಮಸೇನ. ಮರೆತು ಹೋದೆಯೇ ಕಾಂತ, ನೀನು ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದೀಯಾ ಕಾಂತ? ಹಾಗಲ್ಲ ನಾನು ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದೀಯ ಕಾಂತ? ನಾನು ಹೋಗಿ ನಿಲ್ಲುವುದು ಯಾರಲ್ಲಿ? ಯಾರಲ್ಲಿ? ಅರ್ಜುನನಲ್ಲಿ. ಅವ ಯಾರು? ಮೂರು ಲೋಕಕ್ಕೆ ಗಂಡ ಎನಿಸಿಕೊಂಡಿರುವ, ಹೇಳಿಸಿಕೊಂಡಿದ್ದಾನಷ್ಟು ವೀರ ಇರಬಹುದು. ಒಂದ ಹೋರಾಟದಲ್ಲಿ ಸಮಾನ ಅಂಶಗಳು ಇರಬೇಕು ಅಂತ ಹಿರಿಯರು ಹೇಳ್ತಾರೆ. ಈಗ ನಾನು ಹೋಗಿ ನಿಂತರೆ, ನಾನು ಹೆಣ್ಣು, ಅಂಥ ವೀರನೆದುರು ಹೆಣ್ಣಾದ ನಾನು ಹೋಗಿ ನಿಂತರೆ ನನಗೆ ಜಯ ಲಭಿಸುತ್ತದ? ಓ, ನಿನಗೆ ನೀನು ಹೆಣ್ಣೆಂಬ ಯೋಚನೆ. ಹಿಂದೆ ರತಿ ಕಲ್ಯಾಣದ ಪ್ರಸಂಗದಲ್ಲಿ ನಮ್ಮ ಯದುವೀರರನ್ನೆಲ್ಲ ಸೋಲಿಸಿ ಕೌಂಡ್ಲೀಕನು ರತಿ ಕಲ್ಯಾಣಕ್ಕೆ ಭಂಗಪಡಿಸುವಂತಿದ್ದಾಗ ಹೆಚ್ಚೇಕೆ ನಾವೆಲ್ಲರೂ ಕೈಸೋತು ಕುಳಿತವರೆ. ಆಗ ನಿನ್ನ ಅಣ್ಣನೂ ಕೈಸೋತು ನಿನ್ನ ಬಳಿ ಸಹಾಯಕ್ಕೆ ಬಂದಿದ್ದಲ್ವೇ? ಆಗ ನೀನೇನು ಮಾಡಿದ್ದೀಯನ್ನೋ ನಿನಗೆ ಗೊತ್ತಿಲ್ಲವೇ? ನೆನಪಿದೆ ಅಲ್ವಾ? ಅವನನ್ನು ರಣಚಂಡಿಯಾಗಿ ಸಂಹಾರ ಮಾಡಿ ರತಿ ಕಲ್ಯಾಣವನ್ನು ಸುಸೂತ್ರವಾಗಿ ನೆರವೇರಿಸಿದವಳು ನೀನೇ ಅಲ್ವೇನೆ? ತನಗೀಗ ಕೊಡು ಮುದದೊಳಪ್ಪಣೆಯನು
ನೋಡೆನ್ನ ಬರುಹ ನನ್ನೊಳಗಿರುವ ಶಕ್ತಿಯನ್ನ ಎಚ್ಚರಗೊಳಿಸಿಕೊಟ್ಟಿದ್ದೀಯ, ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಕೊಡು ನನಗೆ ಅಪ್ಪಣೆ, ಹೋಗಿ ಅರ್ಜುನನ ಗರ್ವ ಭಂಗವನ್ನ ಮಾಡಿ ನಿನಗೆ ಸಂತಸವನ್ನು ಕೊಡುತ್ತೇನೆ, ಅಪ್ಪಣೆ ಕೊಡು. ಜಯವಾಗಲಿ ನಿನಗೆ, ಹೋಗಿ ಬಾಟದ್ದು. ಎಲ್ಲಿಗೆ? ರಣಕ್ಷೇತ್ರಕ್ಕೆ. ರಣಕ್ಷೇತ್ರಕ್ಕೆ ಹೋಗುವಾಗ ಯಾರಾದರೂ ಈ ಉಡುಗೆ ತೊಡುಗೆಯಲ್ಲಿ ಹೋಗ್ತಾರೆ? ಮತ್ತೆ ರಣಕ್ಷೇತ್ರಕ್ಕೆ ಹೋಗುವಾಗ ಗಂಡುಡುಗೆಯನ್ನು ತೊಟ್ಟು ಸಾಗಬೇಕು. ಹಾಗಾಗಿ ವೀರಗಟ್ಟಿ ಚಲ್ಲಣಗಳನ್ನು ತೊಟ್ಟು ಧನುರ್ಬಾಣಗಳನ್ನು ಹಿಡಿದು ಸಿದ್ಧಳಾಗಿ ಬಾ. ಹಾಗೆ ಕಾಯುತ್ತಾ ಇರುತ್ತೇನೆ. ಹೇಗಿದೆ ಸ್ವಾಮಿ ನನ್ನ ಉಪಾಯ? ದುರಂಕಾರಿಯಾಗಿ ಮೆರೆಯುತ್ತಿರುವ ಅರ್ಜುನನಿಗೆ ನನ್ನ ಹೆಂಡತಿಯಿಂದಲೇ ನಾಲ್ಕು ಪೆಟ್ಟು ಕೊಡಿಸಿದೆನಂತಾದ್ರೆ ಅವನ ಮರ್ಯಾದೆ ಏನಾಗ್ಲಿಕ್ಕಿಲ್ಲ ಹೇಳಿ. ಇಡೀ ಲೋಕವೆಲ್ಲ ಹೇಳುತ್ತದೆ ಹೆಂಡತಿಯಿಂದ ಪೆಟ್ಟು ತಿಂದವ ಎಂಬುದಾಗಿ. ನನಗಾದ ಅವಮರ್ಯಾದೆಗಿಂತಲೂ ಅವನಿಗಾಗುವ ಆರೋ ಅವಮರ್ಯಾದೆ ಜಗತ್ತು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುತ್ತದೆ. ಹೆಂಡತಿಯಿಂದ ಪೆಟ್ಟು ತಿಂದವ ಯಾರೆಂದು ಕೇಳಿದ್ರೆ ಮೊದಲು ಹೇಳುವುದು ಈ ಅರ್ಜುನನನ್ನೇ. ಆ ರೀತಿಯ ಉಪಾಯವನ್ನ ಹೆಣೆದು ದ್ರೌಪದಿಯನ್ನು ತಯಾರು ಮಾಡಿ ಅವನೊಡನೆ ಹೋರಾಟಕ್ಕೆ ಕಳಿಸುತ್ತಿದ್ದೇನೆ. ನೋಡೋಣ, ಶುಭ ಸುದ್ದಿಯನ್ನು ನಿರೀಕ್ಷಿಸುತ್ತಾ ನಾನು ವಿಶ್ರಾಂತಿ ಪಡೆಯುತ್ತೇನೆ. ದ್ರೌಪದಿ, ಎಲ್ಲೂ ಹೋದ್ರೆ ಸಹಾಯಕರಲ್ಲ. ಆಯ್ತೇನೆ,
ಇದೇನೇ ಇದು ಈ ವೇಷ? ಪರಿಚಯ ಆಯ್ತಾ ಪಾರ್ಥ? ಓಹೋ, ನೀನು ಎಷ್ಟೆಲ್ಲ ವೇಷವನ್ನ ನೋಡಿದ್ದೀಯಲ್ಲ. ಹೌದಪ್ಪ, ಯಾರ್ಯಾರೋ ವೇಷ ಮಾಡಿದ್ರು ನನಗೆ ಪರಿಚಯ ಸಿಗುತ್ತದೆ. ನಮ್ಮ ಮನೆಯವರು ವೇಷ ಮಾಡಿದ್ರು ಪರಿಚಯ ಸಿಗುವುದಿಲ್ವೇ? ಸಿಗ್ತದಲ್ಲ. ಹೌದಪ್ಪ. ಹಾಗಿದ್ರೆ ಪಾರ್ಥ, ನಾನು ಬಂದದ್ದು ಯಾಕೆ ಅನ್ನುವ ಪ್ರಶ್ನೆ ನಿನ್ನಲ್ಲಿ ಎದ್ದಿರಬಹುದು. ಬಂದದ್ದು ಯಾಕೆ ಅನ್ನುವುದಕ್ಕಿಂತ ಈ ವೇಷ ಮಾಡಿಕೊಂಡು ಬಂದದ್ದು ಯಾಕೆ ಅನ್ನುವುದೇ ಪ್ರಶ್ನೆ ಆಗಿ ಉಳಿದಿದೆ. ಒಂದೇ ಒಂದು ಘನವಾದ ಉದ್ದೇಶ ಇದೆ. ಅಧರ್ಮಿಗಳಾದ ದಾಯಾದಿಗಳಲ್ಲಿ ಸಂಗ್ರಾಮವನ್ನ ಗೆದ್ದು ಅಣ್ಣ ಧರ್ಮರಾಯ. ಅದು ಮುಗಿದ ಕತೆ. ಅದು ಮುಗಿದಿರಬಹುದು, ಆದ್ರೆ ನೀವು ಪ್ರಾರಂಭ ಮಾಡಿದ್ದು ಅಲ್ಲಿಂದಲೇ. ಧರ್ಮರಾಯ ಸಿಂಹಾಸನವನ್ನೇರಿ ಧರ್ಮದಿಂದ ರಾಜ್ಯವನ್ನ ಆಡುತ್ತಿರುವಾಗ ವಿನೋದದಿಂದಿರಬೇಕಾಗಿದ್ದ ನೀವು ಅಣ್ಣ ತಮ್ಮಂದಿರು ಅಧರ್ಮಿಗಳಂತೆ ಕಲಹ ಪ್ರಾರಂಭ ಮಾಡಿಕೊಂಡಿರಿ ಅಲ್ವಾ? ನಿಮ್ಮ ಐವರಿಗೂ ಹೆಂಡತಿಯಾದ ನಾನು ಭೀಮನ ಪರವಾಗಿ ಇಲ್ಲಿಗೆ ಬರಬೇಕಾಯ್ತು. ನೀನು ಇಲ್ಲಿಗೆ ಬರಬೇಕು, ಅವನ ಪರವಾಗಿ ಬಂದವಳ ಅಲ್ಲವಾ? ನೀನು ಅವನನ್ನ ಶತಗಜತ್ರಾಣಿ ಎನ್ನಿಸಿಕೊಂಡ ಭೀಮಸೇನನ್ನ ಗಾರುಗೆಡಿಸಿದೆಯಲ್ಲ ಪಾರ್ಥ. ಹೇಗಿರಬಹುದು ಆ ನಿನ್ನ ಪೌರುಷ? ಅದನ್ನ ನೋಡುವುದಕ್ಕೆ ಬಂದಿದ್ದೆ. ಪೌರುಷ ನೋಡಿದ್ಯಲ್ಲ? ಇಲ್ಲ ಇಲ್ಲ. ಅವ ಬಿದ್ದಾಗ ಇಲ್ಲ. ರಮಣಿಯೇ ನೀತು ನಿನ್ನ ಗಮನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀಯ.
ದ್ರೌಪದಿ ಯಾರೊಡನೆ ಯಾರು ಕಲಹವನ್ನು ಉದ್ದೇಶ ಪೂರ್ವಕವಾಗಿ ಸೃಷ್ಟಿಸಿದವರಲ್ಲ. ವಾಸ್ತವದ ವಿಮರ್ಶೆಯ ಮೇಲೆ ಕಲಹ ಅನ್ನುವುದಾದದ್ದು. ನೀನು ಈ ಪ್ರಶ್ನೆಯನ್ನ ನನ್ನಲ್ಲಿ ಕೇಳುವ ಬದಲು ಅಗ್ರಜ ಧರ್ಮರಾಯನಲ್ಲಿ ಕೇಳಿದ್ದರೆ ಉತ್ತರ ನಿನಗಲ್ಲೇ ಸಿಗುತ್ತಾ ಇತ್ತು. ಯಾಕೆ ನಾವು ವಿಶ್ರಾಂತಿಯಲ್ಲಿರುವವರು, ಕೈದುಗಳನ್ನು ಹಿಡಿದು ಹೋರಾಟಕ್ಕೆ ನಿಂತವರಲ್ಲ. ಅಣ್ಣ ಧರ್ಮಜನ ಪ್ರಶ್ನೆಗೆ ಉತ್ತರ ಸ್ವರೂಪವಾಗಿ ಅಹಂಕಾರಿಯಾದಂತಹ ಭೀಮ ವಾಸ್ತವವನ್ನು ಒಪ್ಪಿಕೊಳ್ಳದೆ ಗದೆಯನ್ನ ಹಿರಿದ ಕಾರಣ ಪತ್ತಳಿಕೆಯಲ್ಲಿರಬಹುದಾದಂತಹ ಅಸ್ತ್ರಗಳಿಗೆ ನಾನು ಕೆಲಸವನ್ನು ಕೊಡಬೇಕಾಗಿ ಬಂದಿತು. ಜೊತೆಯಲ್ಲಿ ಇಂಥ ದೊಡ್ಡ ಪಕ್ಷ ಕಟ್ತಾನೆ ಅಂತ ನಾನು ಭಾವಿಸಿರಲಿಲ್ಲ. ನಿನ್ನನ್ನು ಸೇರಿಸಿಕೊಂಡು ಬಂದನಲ್ಲ, ನೀನು ಬಂದೆಯಾ, ಜೊತೆಯಲ್ಲಿ ಬಿಲ್ ಹಿಡಿದು ತಂದೆಯಾ, ಇದು ಸಾಧ್ಯ ಅಂತ ಭಾವಿಸಿದೆಯಾ? ನೋಡು ಎದುರಿಸುತ್ತಾ ಇರುವುದು ಮೊದಲಾಗಿ ನಿನ್ನ ಗಂಡನನ್ನ, ಜೊತೆಯಲ್ಲಿ ಪ್ರಪಂಚದಲ್ಲಿ ವಿಜಯ ಅನ್ನುವ ಹೆಸರನ್ನ ಸಂಪಾದನೆ ಮಾಡಿದವರನ್ನು. ಒಂದು ಮಾತು ಹೇಳ್ತೇನೆ, ನಾವು ಅಣ್ಣ ತಮ್ಮಂದಿರು, ನಮ್ಮ ಕಲಹಕ್ಕೆ ನಮಗೆ ವಿರಾಮ ಕೊಟ್ಟುಕೊಳ್ಳಲು ಗೊತ್ತಿದೆ. ನೀನು ಮಧ್ಯ ಪ್ರವೇಶ ಮಾಡಿದರೆ ದೊಡ್ಡ ಪಕ್ಷ ಪಾತಿ ನೀನೇ ಆಗುತ್ತೀಯ. ಎಚ್ಚರ ಪಾರ್ಥ, ನಿನಗಲ್ಲ ಪಾರ್ಥ, ನನ್ನ ಮಾತನ್ನು ಕೇಳ. ಅಣ್ಣ ಧರ್ಮರಾಯ ಎತ್ತಿದ ಜಿಜ್ಞಾಸೆಗೆ ನೀವು ಅಣ್ಣ ತಮ್ಮಂದಿರು, ನನ್ನನ್ನು ಕರೆಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಅಂತಾದ್ರೆ ಕರೆಯಲಿಲ್ಲ, ನಿನಗೆ ಅಕ್ಷತೆ ನಾನು ಕೊಡಲೇ ಇಲ್ಲ. ಕೊಡಲೇ ಇಲ್ಲ ಅಲ್ಲವಾ? ಬರಬೇಕಿದ್ರೆ ನೀನು ಯೋಚನೆ ಮಾಡಿಕೊಳ್ಳಬೇಕು. ಆದರೆ ಕರೆದವ ಭೀಮಸೇನನಾದರೂ ಅವ ಯಾರು ನಿನಗೆ? ಅಣ್ಣ ಅಲ್ಲವಾ? ನೀನು ನಿಮ್ಮ ನಿಮ್ಮಲ್ಲಿ ವಿನೋದದಿಂದ ಕುಳಿತು ಸಖ್ಯದಿಂದ ಆ ವಿಚಾರವನ್ನ ವಿಮರ್ಶೆ ಒಳಪಡಿಸಿ ಅದನ್ನ ಇತ್ಯರ್ಥ ಮಾಡಿಕೊಳ್ಳಬೇಕಿತ್ತು. ಹಾಗೆ ಮಾಡಿಕೊಳ್ಳದೆ ನೀನು ಅಣ್ಣ ತಮ್ಮಂದಿರ ಸಾಮರಸ್ಯವನ್ನ ಅರಿಯದೆ ನಾನು ಎನ್ನುವ ಅಹಂಕಾರದಿಂದ ಮಾತಾಡಿದೆ ಅಂತೆ. ಒಂದು ಮಾತು ಹೇಳಲ್ಲ, ವಯಸ್ಸಿನಲ್ಲಿ ನನಗಗ್ರಜ ಯಾವತ್ತು ಕಿರಿಯರಿಂದ ತಪ್ಪಾದರೆ ಹಿರಿಯರು ತಿದ್ದಿಕೊಂಡು ಹೋಗುತ್ತಾರೆ, ಕ್ಷಮಿಸ್ತಾರೆ. ಅದನ್ನು ಬಿಟ್ಟು ಅವನೇ ಹೊಡೆದಾಟಕ್ಕೆ ಮುಂದಾದ್ರೆ ನಾನು ಹೊಡೆಯುವುದು ಹೆಚ್ಚ. ಯಾಕೆ ನಿಮಗಿಬ್ಬರಿಗೂ ಅಹಂಕಾರ ಜಾಸ್ತಿ ಆಗಿದ್ದರಂದ್ರೆ ನಿಮಗೆ ವಿವೇಚನೆ ಅನ್ನುವುದು ಕಳೆದುಕೊಂಡಿದ್ದೀರಿ, ಹಾಗಾಗಿ ಹೀಗಾಯ್ತು. ಪಾರ್ಥ, ಮತ್ತೆ ನಾನು ನಿನ್ನಲ್ಲಿ ದೊರಕಿ ನಿಲ್ಲುವುದು ಸರಿಯಾ ಅಂತ ಕೇಳಿದೆ. ಹೆಂಡತಿ ಗಂಡನಲ್ಲಿ ಯುದ್ಧಕ್ಕೆ ನಿಲ್ಲುವುದು ಸರಿಯಲ್ಲ, ಲೋಕಮುಖಕ್ಕೆ ಅದು ಅಪಚಾರವಾಗುತ್ತದೆ, ಮರ್ಯಾದೆಯ ಪ್ರಶ್ನೆ ಅಂತ ಹೇಳ್ತಾ ಇದ್ದೀಯಲ್ಲ. ಕೆಲವು ಸಂದರ್ಭಗಳಲ್ಲಿ ಪಾರ್ಥ, ಗಂಡ ಹೆಂಡತಿಯ ತತ್ವ ಬೇರೆ ಆಗಬಾರದು ಅಂತಿಲ್ಲ. ಓಹೋ, ತತ್ವದ ಸುದ್ದಿ ಮಾತಾಡ್ತಾ ಇದ್ದೀಯ. ಹೌದು, ಈ ತತ್ವ ಎಲ್ಲ ನಿನ್ನ ಬಾಯಲ್ಲಿ ಬರಲಿಕ್ಕೆ ಕಾರಣ ಏನು ಗೊತ್ತೇನು? ನಾನೇ ಸಿಂಗರಿಸಿ ಅರಸು ಮಕ್ಕಳ ಕಣ್ಣಿಗೆ ನಿನ್ನನ್ನು ತೋರಿಸಿದ್ದ. ಯಾರಿದನ್ನ ಭೇದಿಸ್ತಾರೋ ಅವರಿಗೆ ಕನ್ಯಾದಾನ ಮಾಡ್ತೇನೆ ಅಂತ ಬಂದಂತಹ ಧರಣಿ ಪಾಲಕರೆಲ್ಲ ಕೈಲಾಗದೆ ಅಸಹಾಯಕರಾಗಿ ಕುಳಿತಾಗ ಪ್ರವೇಶ ಮಾಡಿದ ನಾನು ಮತ್ಸ್ಯಯಂತ್ರವನ್ನ ಭೇದಿಸಿ
ನಿಮ್ಮಪ್ಪನ ಕನ್ಯಾಸರೆಯನ್ನ ಬಿಡಿಸಿ ನಿನ್ನನ್ನ ಒರಿಸಿ ಚಂದ್ರವಂಶಕ್ಕೆ ಪ್ರವೇಶ ಮಾಡಿಸಿದೆ. ಆವತ್ತು ನಾನು ಮತ್ಸ್ಯಯಂತ್ರ ಭೇದಿಸಲಿಲ್ಲ ಅಂತಾಗಿದ್ರೆ ಇವತ್ತು ನಮ್ಮ ಮಧ್ಯೆ ಬಂದು ನೀನು ಜಿಜ್ಞಾಸೆ ಮಾಡುವುದಲ್ಲ, ಚಿರಕನ್ನಿಕೆ ಅಂತ ಫಲಕ ಹಾಕಿಕೊಂಡು ಅಪ್ಪನ ಮನೆಯ ಮೂಲೆಯಲ್ಲೇ ಇರಬೇಕಿತ್ತು. ಅಧಿಕ ಪ್ರಸಂಗಿ ಬಲದಿಂದ ಹೆಣ್ಣನ್ನ ಗೆದ್ದು ತಂದರೆ ಲೋಕಮುಖಕ್ಕೆ ಬಲವಂತ ಗಂಡ ಎನ್ನಿಸಿಕೊಳ್ಳುತ್ತಾನೆ. ಆದರೆ ನಿಜವಾದ ಅರ್ಥದಲ್ಲಿ ಗಂಡ ಎನ್ನಿಸಿಕೊಳ್ಳಬೇಕಾದ್ರೆ ಹೆಂಡತಿ ಅಂತರಂಗವನ್ನು ಅರಿತು ಅವಳ ಕಷ್ಟ ಸುಖಗಳಲ್ಲಿ ಅವಳ ಸಖನಾಗಿ ನಡೆದರೆ ಮಾತ್ರ. ಈ ನಿಟ್ಟಿನಲ್ಲಿ ಯೋಚಿಸುವಾಗ ಭೀಮಸೇನ ಅಗ್ರಗಣ್ಯದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾನೆ. ಯಾಕೆ ನೆನಪು ಮಾಡಿಕೋ, ದ್ಯೂತದಂಗಳದಲ್ಲಿ ದುಷ್ಟ ದುಶ್ಯಾಸನನ್ನ ಸಿರಿಮುಡಿಗೆ ಕೈಯಿಕ್ಕಿದಾಗ ಮಗುವಿಗೆ ಧಾವಿಸುವ ತಾಯಿಯಂತೆ ಗರ್ಜಿಸಿ ಎದ್ದು ನಿಂತ ಭೀಮಸೇನ, ಪಾಂಚಾಲೆ ಹೆದರಬೇಡ, ಈ ದುಶ್ಯಾಸನರ ರಕ್ತದಿಂದ ನಿನ್ನ ಕೇಶವನ್ನತ್ತಿ ಸಿರಿಮುಡಿಯನ್ನು ಕಟ್ಟುತ್ತೇನೆ ಎಂತ ಪ್ರತಿಜ್ಞೆ ಮಾಡಿದಂತೆ ನಡೆಸಿಕೊಟ್ಟವನು ಕೂಡ. ಮತ್ತೆ ವಿರಾಟನಗರದಲ್ಲಿ ದುಷ್ಟ ಕೀಚಕನನ್ನ ಹೇಳುವುದು ಬೇಡ, ನನಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಪಾರ್ಥ, ಈ ಅಹಂಕಾರದ ಮಾತನ್ನ ಬಿಡು. ಅಣ್ಣ ಅಣ್ಣ ಎನ್ನುವ ಪ್ರೀತಿಯಿಂದ ಅವನಲ್ಲಿ ಹೋಗಿ ಸಖ್ಯ ಬೆಳೆಸಿ. ಗಂಡ ಅನ್ನುವ ಪ್ರೀತಿ ನನ್ನ ಮೇಲೆ ಉಂಟಲ್ವಾ? ಹೌದು. ಹಾಗಿದ್ರೆ ಆ ಪ್ರೀತಿಯಲ್ಲೇ ಎರಡು ಮಾತಾಡ್ತೇನೆ, ಕೇಳಬೇಕು. ವಿರೋಧದಲ್ಲಿ ಪ್ರವೇಶ ಮಾಡಿದೆ ಅಂತಾದ್ರೆ ನಾಳೆ ಪ್ರಪಂಚ ಏನನ್ನ ಹೇಳುತ್ತದೆ? ಪಾಂಡವರು ಗಂಡ ಹೆಂಡಿರ ನಡುವೆ ಕಲಹವೇರ್ಪಟ್ಟಿತ್ತು ಅಂತ ನಮ್ಮ ಮನೆಯೊಳಗಿನ ಸಂಶಯವನ್ನ ವಿಷಯಗಳನ್ನ ರಾಜಮಾರ್ಗಕ್ಕೆ ತಂದು ಆಡುಗರ ಬಾಯಿಗೆ ಆಹಾರವಾಗಲಿಕ್ಕೆ ಆಸ್ಪದವನ್ನ ಕೊಡಬೇಡ. ಪ್ರೀತಿಯಿಂದ ಹೇಳ್ತಾ ಇದ್ದೇನೆ,
ನಿನಗೆ ರಣಕ್ಷೇತ್ರವಲ್ಲ, ನೀನು ಅಂತಃಪುರವನ್ನ ಸೇರು ಪಾಂಚಾಲೆ ಸೇರು. ನೀ ಪರಮ ಸಾಗಸಿ ಮುಕ್ಕಣದ ಮೇಲೆ ಪಾರ್ಥ ಪ್ರಹಾರವನ್ನು ನಡೆಸಿದ ವೀರ ನೀನು.
ಈಗ ಏನಾಯ್ತು ವೀರ? ಈ ಆಜ್ಞಾಸೇನೆಯ ಅಂತರಂಗದಲ್ಲಿ ಸುಪ್ತವಾಗಿ ಅಡಗಿದ್ದ ಶಕ್ತಿಯನ್ನ ನೀನು ಅರಿಯದವನಾದೆ. ಹೆಂಡತಿ ಎನ್ನುವ ತಾತ್ಸಾರದ ಮಾತಾಡಿದೆ. ಪಾರ್ಥ, ನಿನ್ನ ಅಹಂಕಾರಕ್ಕೆ ಒಂದು ಮಾತನ್ನ ಹೇಳಿದ್ದೇನೆ. ಯಾರು ಬರ್ತಾರೆ ನೋಡುತ್ತೇನೆ. ಮಡದಿಗಳು ಹೊದಿರೀಗ, ಮಡದಿಗಳು ಹೊದಿರೀಗ, ನಿನ್ನಯ ಕಡುಗ ನಿಲ್ಲಿಸುವೆನು. ನಿನ್ನಯ ಕಡುವ ನಿಲ್ಲಿಸುವೆನೆಂದ ಕೋಪದಿ ನಡುಗಿ ಸೌಭದ್ರೆಯನ್ನು ವೇಗದಿ ಕರೆಸುತ್ತಿದ್ದಂತ ಕೋಪ ಬರ್ತದೆ. ಆದ್ರೆ ಈ ಕೋಪ ಮಾಡಿಕೊಂಡ್ರೆ ಅರ್ಥ ಉಂಟ? ಅರ್ಥ ಇಲ್ಲ. ಈ ಅನರ್ಥಕ್ಕೆ ನಾವೇ ಕಾರಣ ಅಲ್ವಾ? ನಮ್ಮ ಮನೆಯಲ್ಲಿ ಇದ್ದವರೇ ಕಾರಣ. ಯಾಕ? ಸೋತು ಸುಣ್ಣವಾದಂತ ಒಬ್ಬನಿಗೆ ಗೆಲುವಿನ ಅವಶ್ಯಕತೆ ಎಷ್ಟಿರ್ತದೆ ಅಂತ ಆದ್ರೆ ನೋಡಿ, ನಮ್ಮ ಹಣೆ ಬರಹ ಇಲ್ಲಿವರೆಗೂ ಬಂತು. ನಮ್ಮ ಮನೆಯಲ್ಲಿ ಹುಟ್ಟಿದವರು ನಮ್ಮತನವನ್ನ ಅರಿಯದೆ ಗೆಲುವು ನಮ್ಮದ್ದಾಗಬೇಕು ಅಂತ ಹೇಳಿ ಯಾರ್ಯಾರನ್ನೆಲ್ಲ ಕರ್ಕೊಂಡು ಬಂದರು ನೋಡಿ. ಕತ್ತಲೆಯ ನಿವಾಸಿಗಳಾದ ಅಧರ್ಮಿಗಳಾದ ರಕ್ಕಸರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಜೊತೆಯಲ್ಲಿ ಅಡುಗೆ ಮನೆಯಲ್ಲಿದ್ದವರಿಗೆ ಆವತ್ತು ಸೌಗಂಧಿಕಾ ಪುಷ್ಪದ ಆಮಿಷ ಒಡ್ಡಿದ ಹಾಗೆ ಇವತ್ತು ಯಾವ್ಯಾವ ಆಮಿಷ ಒಡ್ಡಿದ್ರು, ನೀವು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಇದನ್ನೆಲ್ಲ ಕೊಡ್ತೇವೆ ಅಂತ ಅವರೂ ಮುಂಚೂಣಿಯಲ್ಲಿ ಬಂದರು. ಬಂದು ಈ ಕಲಹವನ್ನು ಎಸಗಿದರು. ಏನು ಮಾಡೋಣ? ಪೆಟ್ಟೊಂದು ತುಂಡೆರಡು ಮಾಡುತ್ತಿದ್ದೆ. ಆದ್ರೆ ಮಹಾಭಾರತ ಸಂಗ್ರಾಮ ಗೆಲ್ಲಿದವರು ಯಾರು ಅನ್ನುವುದಕ್ಕೆ ಇಲ್ಲಿಯವರೆಗೆ ಒಂದು ಕಲಹ ಆಯ್ತು. ಆದ್ರೆ ಇವತ್ತು ನಾನು ಅವಳನ್ನು ಕೊಂದರೆ ಹೆಂಡತಿಯನ್ನು ಕೊಂದದ್ದಕ್ಕಾಗಿ ಮತ್ತೊಂದು ಕಲಹ ಆರಂಭ ಆಗುತ್ತದೆ. ಅದಕ್ಕೆ ಬೇಡ ಅಂತ ಉಳಿಸಿದೆ. ಹಾಗಂತ ಒಂದು ಮಾತುಂಟು, ಪಾದರಕ್ಷೆ ಚಿನ್ನದ್ದಾದರೂ ಪಾದಕ್ಕೆ ಹಾಕುವುದು, ಕಿರೀಟ ಸಾಮಾನ್ಯ ಲೋಹದ್ದಾದರೂ ತಲೆಗೆ ಹಾಕುವುದು, ಹೆಂಗಸರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟರೆ ಕ್ಷೇಮ, ರಣಕ್ಷೇತ್ರಕ್ಕೆಲ್ಲ ಪ್ರವೇಶ ಮಾಡಿದರೆ ಅದು ಹೀಗೆ ಆಗುವುದು. ಹಾಗಂತ ಇದಕ್ಕೆ ನನಗೆ ಮದ್ದರಿಯಲಿಕ್ಕೆ ಬರುವುದಿಲ್ಲ ಅಂತ ಮಾಡಿಕೊಂಡ್ರ ಉಳಿದವರಿಗೆಲ್ಲ ಇವಳೊಬ್ಬಳೇ ಹೆಂಡತಿ, ನನಗೆ ಹಾಗಲ್ಲ, ಇನ್ನೂ ಇದ್ದಾರೆ. ಯಾವತ್ತು ನನ್ನನ್ನೇ ಸೇರಬೇಕಂತ ಬಯಸಿದ ಸುಭದ್ರೆ ಇದ್ದಾಳೆ. ನಾವು ಜುಟ್ಟಿನವರು ಜಡೆಯವರೊಟ್ಟಿಗೆ ಹೋರಾಟ ಮಾಡಿದ್ರ ಸ್ವಾರಸ್ಯ ಇರುವುದಿಲ್ಲ. ಜಡೆಗೆ ಜಡೆಯನ್ನೇ ತಾಗಿಸಿ ಬಿಡಬೇಕು. ಆಗ ನೋಡಿ ಪ್ರಕರಣದ ಚಂದವನ್ನ ಕಳಿಸ್ತಾನೆ ಸುಭದ್ರೆ.
ನೀನು ಯಾರಿಗೋ ಈ ಒಂದು ದೀಸವಾರಿ ಲಲಿತಾಂಗಿ ಇಚ್ಛೆ ಒಳ್ಳೆದಲ್ಲ ನಿನಗೆ
ನಾವಿಬ್ಬರು ಒಂದೇ ಮನೆಗೆ ಅಕ್ಕ ತಂಗಿಯರಾಗಿ ಬಂದವರು ಅಲ್ವಾ ಮತ್ತೆ. ಆದರೆ ಸೌಭದ್ರೆ, ಬದುಕು ಎನ್ನುವ ಶಬ್ದಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಎದುರಾದ ಘಟನೆಗಳಿಗೆ ಅನುಸಾರವಾಗಿ ಅರ್ಥ ವ್ಯತ್ಯಾಸಗಳನ್ನು ಪಡೆಯುತ್ತಾ ಹೋಗುತ್ತವೆ. ಈ ಪಾಂಚಾಲೆ ಕಂಡ ದೀರ್ಘ ಜೀವನವನ್ನ ನೀನು ಕಂಡವಳಲ್ಲ, ಸರಿ? ಯಾವ ಕಷ್ಟಗಳನ್ನೂ ಅನುಭವಿಸಿದವಳಲ್ಲ. ವನವಾಸದಲ್ಲಿ, ಅಜ್ಞಾತವಾಸದಲ್ಲಿ ಪಾಂಡವರ ಐವರೊಂದಿಗೂ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ನಡೆದವಳು ನಾನು. ಆ ಸವೆಸಿದ ಹಾದಿಯಲ್ಲಿ ಕಂಡುಂಡ ಹಲವು ಬಗೆಯ ನೋವುಗಳು, ಹೇಳಿಕೊಳ್ಳಲಾರದ ಸಂಕಟಗಳನ್ನ ನೀನು ಅರಿತಿಲ್ಲ ಸೌಭದ್ರೆ. ಹಾಗಾಗಿ ನೀನು ನಿನ್ನವಲ್ಲಭನಿಗಾಗಿ ಬಂದೆ ಅಂತ ಹೇಳ್ತಿದೀಯಲ್ಲ. ಹೌದು. ಅಕ್ಕನ ಧರ್ಮ ಸಂಕಟವನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. ನಿನಗೆ ಒಬ್ಬವಲ್ಲಭನಿರಬಹುದು, ನನಗೆ ಐವರು ಗಂಡಂದಿರು. ಅವರೊಳಗೆ ಕಲಹ ಏರ್ಪಟ್ಟರೆ ನಾನು ಯಾರ ಪಕ್ಷವಾಗಿ ಹೋಗಬೇಕು ಅಂತ ಯೋಚನೆ ಮಾಡಿದರೆ ಅಗ್ರಸ್ಥಾನದಲ್ಲಿ ಭೀಮಸೇನು ನಿಂತಾಗ ಅವನ ಪಕ್ಷವನ್ನ ಅಂತೂ ನಾನು ಬಂದಿದ್ದೇನೆ, ಸುಮ್ಮನೆ ಬಂದವಳಲ್ಲ ತಂಗೇ. ಹಾಗಾಗಿ ನನ್ನಲ್ಲಿ ಸಮರದಿಚ್ಛೆ ಒಳ್ಳೆಯದಲ್ಲ, ನೀನು ರಣವನ್ನ ಬಿಟ್ಟು ಹೋಗು. ಅರ್ಜುನನೊಡನೆ ಮಳೆ ಗಾಳಿಯನ್ನು ಲೆಕ್ಕಿಸದೆ ಓಡಿ ಬಂದವಳು ನೀನು. ಈಗ ಗಂಡ ಹೆಂಡತಿಯ ದಾಂಪತ್ಯದ ಬಗ್ಗೆ ನನಗೆ ನೀತಿ ಹೇಳ್ತಾ ನೀನು ತಪ್ಪು ತಿಳಿದಿದ್ದೀಯ. ನಾನೇನು ಓಡಿ ಬಂದವಳಲ್ಲ. ಮತ್ತೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ್ಯ ಎಂಬ ಮಾತನ್ನು ನೀನು ಕೇಳಿರಬಹುದು. ಋಣವಿದ್ದಲ್ಲಿಯೇ ನಮ್ಮ ಮುಂದಿನ ಜೀವನವಂತೆ. ನನ್ನ ಸಣ್ಣಣ್ಣ ಕೃಷ್ಣನೊಂದನ್ನು ದಾರಿ ಏರಿದ್ದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗೆ ಆದ್ರೆ ಬಂದಿದ್ದು ಯಾವಾಗ? ನನಗಿಂತ ಕೊನೆಯಲ್ಲಿ ಅಲ್ವಾ? ಹಾಗಾಗಿ ನಿನಗೆ ಕೊನೆಯ ಪಂಕ್ತಿ, ನನಗೆ ಅಗ್ರ ಪಂಕ್ತಿ. ಹಾಗಾಗಿ ಅಕ್ಕನ ಶಕ್ತಿಯನ್ನ ನೀನು ಒಳೆದಿಲ್ಲ, ಹೊರಡು. ಅರ್ಜುನನ ಮುಂದೆ ಎಷ್ಟು ಪರಾಕ್ರಮವನ್ನು ತೋರಿಸಿದ್ದೀಯ ಅಂತ ನೋಡ್ಲಿ.
ಹೃದಯದೋರಿ ಪ್ರೀತನ ಬಲು ವಿಕ್ರಮ ತೊಳು ಆತಿಥಿ ಮೆರೆದಿಗ ದೃಪದನ ನನ್ನ ಸುಭದ್ರೆಯ ಕಷ್ಟವನ್ನೆಲ್ಲ ಅರಿತುಕೊಂಡ ಶ್ರೀ ಕೃಷ್ಣ ಪರಮಾತ್ಮನಿದ್ದಾನೆ, ಅವನನ್ನೇ ಸ್ಮರಿಸುತ್ತೇನೆ. ಕೇಶವ ಅಚ್ಯುತ ಅನಂತ ನೀನೇ ರಕ್ಷಿಸು, ನೀನೇ ರಕ್ಷಿಸು. ಯೋಳಿನಾದರ
ನೀವು ಲೋಕಕ್ಕೆ ಮಾದರಿ. ಯಾಕೆ? ಸದಾ ಸುವಿಚಾರವನ್ನ ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿಯೇ ನಿಮ್ಮ ಜೀವನವನ್ನು ಮುಡುಪಿಟ್ಟವರು ಅಲ್ಲವೇ? ಅಲ್ಲವೇ? ನಿಮ್ಮ ಸವಾರಿಯೇ ವಿಚಿತ್ರ. ಮೂರು ಲೋಕವನ್ನು ಸದಾ ಸಂಚಾರ ಮಾಡುತ್ತಿರುವವರು ನೀವು. ಒಂದು ಕ್ಷಣವೂ ನಿಲ್ಲಲಾರಿರಿ ಅಲ್ಲವೇ? ಪ್ರಪಂಚವನ್ನೆಲ್ಲ ಸುತ್ತುವ ನೀವು ಇಂದು ಇಲ್ಲಿಗೆ ಬಂದಿರಿ ಅಂತಾದ್ರೆ ಯಾವುದಾದ್ರೂ ವಿಶೇಷ ವಿಚಾರ ನನ್ನಲ್ಲಿ ಹೇಳಲಿಕ್ಕೆ ಬಂದಿರಲ್ವೇ? ದಯಮಾಡಿ ಹೇಳಬೇಕು. ಕೇಳು ಶ್ರೀ ಕೃಷ್ಣ ಪೇಳುವ ನುಡಿಯಾರು, ಕೇಳು ಶ್ರೀ ಕೃಷ್ಣ ಪೇಳುವ ನುಡಿಯಾರು, ತಾಳಿದಯ ಬಕರುಣಾಳು ಎನ್ನೊಡೆಯ, ತಾಳಿದಯ ಬಕರುಣಾಳು ಎನ್ನೊಡೆಯ, ಹೊರೆಯ ನೀ ಮರುತೇಂದ್ರ ತರಳ ರಾಸಂಗೈಸಿ ತೆರಳಲು ನರ ಕೆಲವೊಂದೊಮ್ಮೆ ನನ್ನ ಬಾಯಿನಲ್ಲಿ ನೀನು ನುಡಿಸುತ್ತೀಯ ಗೊತ್ತಿದ್ದರೂ ಸಹ, ಆದರೆ ನಿನ್ನ ಬಾವಂದಿರ ಜಗಳ ಮಹಾಸಂಗ್ರಾಮದ ಯುದ್ಧದ್ದು ಈಗ ಕೊನೆಗೊಳ್ಳಲಿಲ್ಲ. ಅಂದು ಮುಗಿಲಿಲ್ಲವೋ? ಇಲ್ಲ, ಈಗ ಪ್ರಾರಂಭವಾಗಿದೆ. ಮತ್ತೆ ಭೀಮ ಪಾರ್ಥರೊಡನೆ ಯುದ್ಧ ಪ್ರಾರಂಭವಾಗಿ ಭೀಮ ಸೋತಿದ್ದಾನೆ. ಸೋತನ? ಸೋತ ನಂತರ ಸುಮ್ಮನೆ ಬಿಡಲಿಲ್ಲ. ಮತ್ತೆ ಪಾಂಚಾಲೆಯನ್ನು ಕರೆದು ಆ ಪಾರ್ಥನೊಟ್ಟಿಗೆ ಬಿಟ್ಟಿದ್ದಾನೆ. ಹೌದೇ? ಅದರಲ್ಲಿ ಪಾರ್ಥ ಸೋತಿದ್ದಾನೆ. ಪಾಂಚಾಲೆ ಪಾರ್ಥನನ್ನು ಗೆದ್ದಳು. ಸೋತ ನಂತರ ಪಾರ್ಥ ಸುಮ್ಮನಿರಲಿಲ್ಲ. ಮತ್ತೇನು ಮಾಡಿದ? ತನ್ನ ಮಡದಿಯಾದಂತ ನಿನ್ನ ತಂಗಿಯನ್ನು ಸುಭದ್ರೆಯನ್ನು ಅವನೊಟ್ಟಿಗೆ ಬಿಟ್ಟು, ಅದರಲ್ಲಿ ನಿನ್ನ ತಂಗಿಗೆ ಸೋಲಾಗಿದೆ, ಅದಕ್ಕೆ ಚಿಂತಿತಳಾಗಿದ್ದಾಳೆ, ನಿನ್ನ ಹರಿಪಕ್ಕೆಂದು ಕಾಯುತ್ತಾ ಇದ್ದಾಳೆ. ಕಡು ಪರಾಕ್ರಮಿಯಾದಂತಹ ಕಿರೀಟಿಯನ್ನ ಗೆಲ್ಲುವವರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ತ್ರಿಲೋಕ ವಿಜಯಿ ಅಂತವನನ್ನ ಅವಳು ಗೆಲ್ತಾಳೆ ಅಂತ ಆದ್ರೆ, ಇರಲಿ ಇರಲಿ, ಹೋಗಲಿ. ಈಗ ಸುಭದ್ರೆಯನ್ನು ನನ್ನ ತಂಗಿ ಶೋಕ ಸಾಗರದಲ್ಲಿದ್ದಾಳೆ. ಅವಳಿಗೆ ನಿನ್ನ ಅಣ್ಣ ಕೃಷ್ಣ ಬರುತ್ತಾನೆ ಎಂಬ ಆಶಯದ ಮಾತನ್ನು ಹೇಳಿ ಬಂದ. ಹಾಗಿದ್ರೆ ತಡ ಮಾಡುವುದಲ್ಲ, ಹಸ್ತಿನವತೆ ಅತ್ತ. ಈ ವಿಷಯವನ್ನ ನನ್ನಣ್ಣ ಬಲವಂತನಿಗೆ ಅರುಹಿ ಮುಂದೆ ಹೆಜ್ಜೆ ಇಡೋಣ. ಓಹೋ ಹೋ ಹೋ
ಅಲ್ಲ ಪರಮಾಶ್ಚರ್ಯ. ಅಲ್ಲದೆ ಹೋದ್ರೆ ನೋಡ್ತಾ ಇದ್ದೇನೆ, ಇವತ್ತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯ ಪಶ್ಚಿಮ ಅಂಬೂದಿಯಾಗಿ ಉದಯಿಸುವ ಎಂಬ ಹಾಗೆ ಕಾಣುತ್ತಾ ಇದೆ. ಯಾಕೆ ಅನುಮಾನ? ಸಭೆಗೆ ಯಾವತ್ತು ನೀನು ಮುಂಚಿತವಾಗಿ ಆಗಮಿಸಿದವನಲ್ಲ, ಈ ದಿನ ಸರಿಯಾದ ಸಮಯಕ್ಕೆ ಆಗಮಿಸಿದ್ದೀಯಾ. ಅಲ್ಲದೆ ನಿನ್ನ ಹತನದಲ್ಲಿ ನಿನ್ನ ವದನ ಸೂಚಿಸುತ್ತಾ ಇದೆ. ಏನೋ ಒಂದು ತೊಂದರೆಯಲ್ಲಿ ಸಿಲುಕು ಹಾಗೆ ಕಾಣ್ತಾ ಇದೆಯಲ್ಲ, ಏನದು ಕೃಷ್ಣ? ಪಾಂಚಾಲಿ ಪಾರ್ಥನನ್ನು ಗೆದ್ದಿದ್ದಾಳೆ. ಓಹೋ, ಅಷ್ಟೇ ಅಲ್ಲ, ಮತ್ತೆ ಅಲ್ಲಿಗೆ ವಿಷಯ ನಿಂತಿದ್ರೆ ನಮಗೆ ಈ ತೊಂದರೆ ಇರಲಿಲ್ಲ. ಏನು ತೊಂದರೆ? ಮುಂದುವರೆದು ಪಾರ್ಥನ ಸಹಾಯಕ್ಕೆ ಬಂದವರಾರು? ಯಾರು? ನಮ್ಮ ಪ್ರೀತಿಯ ಸೋದರಿಯಾದಂತಹ ಸುಭದ್ರೆ. ನಮ್ಮ ತಂಗಿ ಯುದ್ಧರಂಗಕ್ಕೆ? ಸುಭದ್ರೆಯು ಕೈ ಸೋತು ಶೋಕ ಸಾಗರದಲ್ಲಿ ಇದ್ದಾಳೆ. ನನ್ನ ತಂಗಿ ಯುದ್ಧರಂಗಕ್ಕೆ ಹೋದಳು, ಯುದ್ಧರಂಗದಲ್ಲಿ ಸೋಲಾಯಿತು.
ಆಗಬೇಕಾದದ್ದೆ ಎಲ್ಲ ನಿನ್ನಿಂದಲೇ ಇದು ಆಗಿತ್ತು. ನನ್ನಿಂದ ಹೇಗಣ್ಣ ಅದು? ಹಾಸ್ಯಾಸ್ಪದ ಮಾತು. ಏನು ಏನು? ಆ ಪಾಂಡವರನ್ನು, ಆ ಭಿಕಾರಿಯಾದ ಪಾಂಡವರನ್ನ ತಲೆ ಮೇಲೆ ಹೊತ್ತು ಕೂರಿಸಿಕೊಂಡವ ನೀನು. ಈಗ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ನಮಗವರು. ಇಷ್ಟ ಇಷ್ಟಕ್ಕೆಲ್ಲ ಕಾರಣ ನೀರೇ. ಹೇಗೆ ಗೊತ್ತೇ? ಹೇಗೆ? ಆ ಭಿಕಾರಿಯಾದ ಪಾಂಡವರು ವನವಾಸದಲ್ಲಿದ್ದಾಗ ನನ್ನ ತಂಗಿ ಸುಭದ್ರೆಯನ್ನು ನನ್ನ ಕಣ್ಣಿಗೆ ಮಣ್ಣೆರಿಚಿ ಮದುವೆಯನ್ನು ಮಾಡಿಸಿಕೊಟ್ಟವರು ನೀನು ಅಲ್ಲವೇನೋ? ಇಷ್ಟೇ ಅಲ್ಲ, ಮತ್ತೊಂದು ಪ್ರಕರಣವನ್ನು ನೀನು ಮಾಡಿದ್ದೀಯ. ಏನದು? ನನ್ನ ಮಗಳನ್ನು ಕೌರವರ ಮಗನಿಗೆ ನಿಶ್ಚಯ ಮಾಡಿದ್ದೆ ನಾನು, ಅದನ್ನು ತಪ್ಪಿಸಿ ಅಭಿಮನ್ಯುವಿಗೆ ಮದುವೆಯನ್ನು ಮಾಡಿಸಿದ್ದೀಯ. ಅಣ್ಣ, ಎಲ್ಲ ಪುಣ್ಯಾತ್ಮ. ಅಣ್ಣಯ್ಯ, ನನ್ನ ಹೆಂಡತಿಯನ್ನು ಒಬ್ಬನು ಬೇರೆಯವನಿಗೆ ಮದುವೆ ನಿಮ್ಗೆ ಕೊಟ್ಟಿಲ್ಲಲ್ಲ, ಅದು ನನ್ನ ಪುಣ್ಯ. ಅಣ್ಣ, ನಾನು ಹಾಗೆ ಮಾಡಿಯೇನ? ಇದೆಲ್ಲ ದೈವೇಚ್ಛೆ. ಅಲ್ಲ, ಇದನ್ನು ಮಾಡಿ ನೀನು ದೈವೇಚ್ಛೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ನನಗೆ. ಕೃಷ್ಣ, ಈಗ ಏನ್ ಮಾಡುವುದು ಹೇಳು? ಅದನ್ನ ಇಷ್ಟೆಲ್ಲ ಆಗಿದೆ ಅಂತ ಆದ್ರೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗ್ತದೆಯಾ? ಆಗ್ತದೆಯೇ? ನಮ್ಮ ತಂಗಿಗೆ ಆದ ಅನ್ಯಾಯ. ಬಿಡಲಿಕ್ಕೆಲ್ಲಿ ಬಿಡಲಿಕ್ಕಿಲ್ಲ ಪಾಂಡವರನ್ನ. ಯಾದವರು ಹೇಳಿ ಮತ್ತೆ ಕಾಡಿ ನೀರು
ಚಿಕ್ಕ ವಯಸ್ಸಿನಲ್ಲೇ ನನ್ನ ಮೇಲೊಂದು ಅಪವಾದ ಬರ್ತದೆ ಅಲ್ಲ ಅಂತ ಬೇಸರವಾಗ್ತಾ ಇದೆ. ಯಾವುದು? ನನ್ನ ಕೈಯಿಂದ ಸ್ತ್ರೀ ಹತ್ಯೆ ಆಗಿ ಹೋಗ್ತದೆ ಇಲ್ಲ ಅಂತ. ಓಹೋ, ಅದು ಆಗಬಾರದು. ಆಗಬಾರದು ಅಂತಿದ್ರೆ ನೀವು ನಾನು ಹೇಳುವ ಮಾತನ್ನು ಕೇಳಬೇಕು. ನೀನು ಹೇಳುವ ಮಾತನ್ನು ನಾನು ಕೇಳಬೇಕು. ಹೌದು ಅತ್ತೆ, ನೀವೇನು ಸಾಮಾನ್ಯದವರೇ? ಪ್ರಪಂಚದ ಪ್ರಖ್ಯಾತ ಸ್ತ್ರೀಗಳ ಪಂಕ್ತಿಯಲ್ಲಿ ಬರುವವರು ನೀವು. ಇಂತಹ ಕೆಲಸ ನಮ್ಮ ಮಾಡಬಾರದು. ಹಾಗಾಗಿ ಈ ಯುದ್ಧವನ್ನು ಬಿಡಿ, ಸಾಮರಸ್ಯಕ್ಕೆ ಮನಗೊಡಿ. ನನ್ನ ಮೇಲೆ ಬರುವ ಅಪವಾದ ತಪ್ಪಿಸಿ ಅಷ್ಟೇ. ಕೊಪ್ಪವೀ ಕೆಂಪ ಕಡೆಗೆ
ನನ್ನನ್ನು ಕಂಡಾಕ್ಷಣ ಎರಗಿ ಬರ್ತಾ ಇದ್ದೀಯ. ನಿನ್ನನ್ನು ನೋಡುವಾಗ ಕಣ್ಣಲ್ಲಿ ಕೆಂಡದಂತಹ ಮಳೆ, ಕೈಯಲ್ಲಿ ಧನುರ್ಬಾಣಗಳು. ಹೀಗಾಗ್ಲಿಕ್ಕೆ ಸಾಧ್ಯತೆ ಉಂಟೆ? ನೀನಾರು? ಹಸ್ತಿನಾವತಿಯ ಸಾಮ್ರಾಜ್ಞಿ ಅಷ್ಟೇ ಅಲ್ಲ, ಸತಿ ಪಾಂಡವರ ಐವರಿಗೆ ಮಹಾಸತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಿನ್ನನ್ನ ಈ ಲೋಕವೆಲ್ಲವೂ ನೋಡುತ್ತದೆ, ಆದರ್ಶ ಸತಿ ಎಂಬುದಾಗಿ. ಆದ್ರೆ ನೀನು ಹೀಗೆ ಯುದ್ಧಕ್ಕೆ ನಿಂತೆ ಅಂತಾದ್ರೆ ಸರಿಯೇ ಸರಿಯೇ ಸರಿ ಅಲ್ಲ. ಹೋಗಲಿ, ನೀನು ಮಾಡಿದ್ದೇನು? ಎದುರಾದಂತಹ ಎಲ್ಲ ಯದುವೀರರನ್ನು ಹೀಗೆ ಗಾರುಗೆಳಿಸಿದೆಯಲ್ಲ. ನೋಡಲಿ ನೋಡಲಿ, ಸಣ್ಣ ಮಕ್ಕಳು ಸಾಂಬ ಪ್ರದ್ಯುಮ್ನ ಅವರಷ್ಟೇ ಅಲ್ಲ, ನನ್ನ ಬಲಭದ್ರನನ್ನು ಹೀಗೆ ಮಣಿಸಿದ್ದೆಯಲ್ಲ. ಇದು ಸರಿಯೇ? ಯಾವ್ದವರಿಗೂ ನಿನಗು ವಿರೋಧ ಏನುಂಟು? ಯಾಕೆ ಹೀಗೆ ಮಾಡಿದೇನು? ಮಾಧವನೇ ಲಾಲಿಸು ವಿನೋದ, ಲೋಕದ ಎಲ್ಲ ಸತಿಯರಂತ ಅಲ್ಲ ನಾನು ಎನ್ನುವುದನ್ನು ನೀನು. ಕೆಲವರಿದ್ದಾರೆ ಇರಬಹುದು, ಆದರೆ ನನ್ನ ವಿಚಾರಕ್ಕೆ ನೀನು ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಹಿಂದೇನಾಗಿದ್ದು? ಪಾರ್ಥನಿಂದ ಸೋತ ಭೀಮಸೇನ ನನ್ನನ್ನು ಆಶ್ರಯಿಸಿದ. ಭೀಮಸೇನ ಯಾರು? ನನ್ನ ವಲ್ಲಭ. ನನ್ನ ಮಾನಕ್ಕಿಂತ ನನ್ನ ಗಂಡನ ಮಾನವೇ ಹೆಚ್ಚಂತ ತಿಳಿದವಳು ನಾನು. ಹಾಗಾಗಿ ಸೋತ ಭೀಮಸೇನನ ಪರವಾಗಿ ಯುದ್ಧಕ್ಕೆ ಬಂದು ನಿಂತೆ. ಸರಿ, ನನಗೊಂದು ಸಿದ್ಧಾಂತವಿದೆ, ತತ್ವವಿದೆ, ಒಂದು ಉದ್ದೇಶವನ್ನಿಟ್ಟುಕೊಂಡು ಬಂದೆ ಅಂತ ಆಯ್ತು ಯುದ್ಧಕ್ಕೆ. ಆದ್ರೆ ನೀನು ಬಂದದ್ದು ಯಾಕೆ? ನಿನ್ನ ಯದುವೀರರನ್ನೆಲ್ಲ ಕಟ್ಟಿಕೊಂಡು ಅಣ್ಣನನ್ನು ಕಟ್ಟಿಕೊಂಡು ಬಂದದ್ದು ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಗ್ತಾ ಇದೆ ಕೃಷ್ಣ, ನಿನ್ನ ಪರಮ ಸಖನಾದ ಅರ್ಜುನನನ್ನ ನಾನು ಸೋಲಿಸಿದ್ದನ್ನ ಕಂಡು ಕಳವಳಿಸಿ ಬಂದಯ್ಯಾ. ಓ ನಾಗವೇಣಿ ನಾಗವೇಣಿ, ಭೋಗ ಪತಿ ಇಂದಲ್ಲೇ ರಾಗದಿ ನೀ
ಛೇ ಸೋಜಿಗ, ಬಲು ಸೋಜಿಗ. ಯಾಕೆ ಯಾಕೆ ಒಬ್ಬ ಗಂಡನ ಪರವಾಗಿ ಇನ್ನೋರ್ವ ಗಂಡನ ವಿರುದ್ಧ ಸತಿಯಾದವಳು ಯುದ್ಧಕ್ಕೆ ನಿಲ್ತಾಳೆ ಅಂತಾದ್ರೆ ಏನು ಹೇಳಬೇಕು? ಅದು ನಿನ್ನಂತಹ ಮಹಾರಾಣಿಯರೆಲ್ಲ ಹೀಗೆ ಪಕ್ಷಪಾತಿ ಆದ್ರೆ ಉಳಿದವರ ಪಾಡೇನು? ಭೀಮ ಅರ್ಜುನ ಗಂಡಂದಿರು, ನೀನು ಅವರಿರುವರ ವಿವಾದವನ್ನ ಬಗೆಹರಿಸಿ ಸಂಸಾರ ಸರಿ ಮಾರ್ಗದಲ್ಲಿ ಸಾಗುವಂತ ನೋಡಬೇಕಾದವಳು. ನಾನು ಮಾಡಲಿಲ್ಲ ಅಂತ ನಿನ್ನ ಭಾವನೆಯೋ? ಮಾಡಿದೆಯೋ? ಮಾಡಿದ್ದೆ. ಏನು? ಭೀಮನಲ್ಲಿ ಹೋಗಿ ಹೇಳಿದೆ, ಮತ್ತೆ ಅರ್ಜುನರಲ್ಲಿಯೂ ಕೂಡ ಹೇಳಿದೆ. ಅಣ್ಣ ತಮ್ಮಂದಿರ ಸಾಮರಸ್ಯವನ್ನ, ಗಂಡ ಹೆಂಡತಿಯ ಬಾಂಧವ್ಯವನ್ನ ಅರಿಯದೆ ಅಹಂಕಾರದಲ್ಲಿ ಯುದ್ಧಕ್ಕೆ ನಿಂತರೆ ಮತ್ತೆ ಸತಿಯಾದವಳು ನಾನೇನು ಮಾಡಬೇಕು? ನಿಲ್ಲಲೇಬೇಕಲ್ಲವ, ಬುದ್ಧಿ ಕಲಿಸಬೇಕಲ್ಲವ, ಹಾಗೆ ಬಂದಿದ್ದೇನೆ. ಹೌದಾ? ಹೋಗಲಿ ಬಿಡು, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ನೀವು ಬಿಡಿ. ಆದರೆ ನನ್ನ ತಂಗಿ ಸುಭದ್ರೆಯನ್ನ ಸೋಲಿಸಿದೆಯಲ್ಲ, ನನ್ನ ಪ್ರಿಯ ಸೋದರಿಯ ಶೋಕವನ್ನ ಕೇಳಿ ಬಂದವ ಈ ಕೃಷ್ಣ. ಕೃಷ್ಣ ಅಣ್ಣ ಕೇ ಸೌಭದ್ರೆ ಬಣ್ಣದಿಂದೆನ್ನೊಡನೆ, ಅಣ್ಣ ಕೇ ಸೌಭದ್ರೆ ಬಣ್ಣದಿಂದೆನ್ನೊಡನೆ, ಹೆಣ್ಣಿಗಳು ಧುರವಂ ಕಣ್ಣನ್ನು, ಹೆಣ್ಣಿಗಳು ಧುರವಂ ಕಣ್ಣನ್ನು, ಮಿನ್ನ ನಾಗೆಯ ಗರ್ವ ಮಣ್ಣು ಕೂಡಿದೆ ತನ್ನ ಹೆಣ್ಣದಿರು ಮನದಿ ಭೂಗಂಧ ಪಿಂಗರಳೋ. ನೀನು ಬಂದದ್ದು ಯಾಕೆ ಅಂತ ಗೊತ್ತಾಯ್ತು? ತಂಗಿಗಾಗಿ ತಂಗಿಗಾಗಿ ತಂಗಿಗಾಗಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಾನು ಹಾಗೆ ಮಾಡಿದ್ದ? ಮತ್ತೆ ಹೇಗೆ? ಯಾವಳು ತಂಗಿ, ಮತ್ತೆ ನಾನು ಯಾರು? ನೀನು ತಂಗಿ ಅಲ್ವಾ? ಕೃಷ್ಣನ ಒಂದು ಅಂಶವನ್ನ ಇಟ್ಟುಕೊಂಡು ಹುಟ್ಟಿದ ಕೃಷ್ಣೆ, ನಿನಗೆ ನನ್ನ ಸಂಕಟ ನಿನಗೆ ಅರ್ಥವಾಗಲಿಲ್ಲ, ಈಗ ನನ್ನಿಂದ ಸೋತ ಸುಭದ್ರೆಯ ಸಂಕಟವನ್ನ ಅರಿತು ಇವರಲ್ಲಿ ಒಂದು ವ್ಯತ್ಯಾಸ ಉಂಟು. ಕಷ್ಟ ಬಂದಾಗ ಕೃಷ್ಣ ಎಂಬುದಾಗಿ ಸುಭದ್ರೆ ನನ್ನನ್ನು ನೆನೆದಿದ್ದಾಳೆ. ನೀನು? ನಾನು ನೆನೆಯದೆ ಯುದ್ಧಕ್ಕೆ ಮುಂದಾದೆಯಲ್ಲ, ಬಂದಿದ್ದೀಯ ನೆನಪಿಲ್ಲವಾ? ಹೇಗೆ ಅಂದು ಅಕ್ಷಯ ಪಾತ್ರವನ್ನ ದಯಪಾಲಿಸಿದು? ನಾನು ನೆನೆದಾಗ ನೆನೆಯದೆ ನೀನು ಬಂದವನಲ್ಲವಾ? ಏನೋ ನೆನೆಯದೆ ಬಂದದ್ದು, ನೀನು ನನಗೆ ಏನು ಮಾಡಿದ್ದು? ಮರೆತೆ ಹೋದೆಯಾ? ಮರೆತೆ. ಈ ಹಿಂದೆ ದುರುಳನಾದಂತಹ ದುಶ್ಯಾಸನ ನಿನ್ನ ವಸ್ತ್ರಕ್ಕೆ ಕೈ ಹಾಕಿ ಮಾನಭಂಗಕ್ಕೆ ಪ್ರಯತ್ನ ಮಾಡಿದಾಗ ನಿನ್ನ ಮಾನವನ್ನ ಕಾಪಾಡಿದವ ಆ ಐವರು ನಿನ್ನ ಪತಿಗಳಲ್ಲ? ಈ ಕೃಷ್ಣ ಅಕ್ಷಯಾಂಬರವನ್ನ ನೀಡಿ ಮಾನವನ್ನ ಕಾಪಾಡಲಿಲ್ವ? ಪ್ರಪಂಚದಲ್ಲಿ ಪ್ರಾಣಕ್ಕಿಂತ ಮಾನ ದೊಡ್ಡದ್ದು, ಕಾಪಾಡಿದವ ಇವ. ಅಣ್ಣ, ನನಗೆ ಮಾಡಿದ ಉಪಕಾರದ ಲೆಕ್ಕಾಚಾರವನ್ನು ಒಪ್ಪಿಸುತ್ತಿದ್ಯಾ? ನಾನು ಹೇಳುತ್ತೇನೆ. ಹಾಗಾದ್ರೆ ಏನು ಮಾಡಿದ್ದು? ನಿನ್ನ ಮಗ ಮನ್ಮಥನ ಮದುವೆಯನ್ನ 8 ದಿನಗಳೊಳಗಾಗಿ ಮಾಡುತ್ತೇನೆ ಅಂತ ಶಪಥ ಮಾಡಿ ಕಮಲಭೂಪನ ಮಗಳನ್ನ ರತಿಯನ್ನ ಮದುವೆಗೆ ಅಡ್ಡಿ ಒಡ್ಡಿದ್ದ ಕೌಂಡ್ಲಿಕನನ್ನ ವಧೆ ಮಾಡಿ ಮದುವೆ ಮಾಡಿದವಳು ನಾನೇ ಅಲ್ಲ? ಮಾಡಿದ್ದಿ. ಹಾ, ಮತ್ತೆ? ಹೌದಾ? ಆಯ್ತಲ್ಲ. ಹೌದಾ, ಉಪಕಾರ ಆಯ್ತು. ಲೆಕ್ಕಕ್ಕೆ ಲೆಕ್ಕ. ಈಗ ಯುದ್ಧ ಮಾಡುವವಳ ನನ್ನ ಮಾತನ್ನ ಕೇಳುವವಳ ಅಲ್ವಾ? ಅಲ್ವಾ? ಅಲ್ಲ. ಬಾ ನೋಡೋಣ. ನಾನು ದದಿ ಚೋರ? ಚೋರ? ನನ್ನ ತಂಗಿ ನೀನು. ಗೊಲ್ಲ? ಗೊಲ್ಲ ನೀನು. ಅಣ್ಣನಿಗೆ ತಕ್ಕ ತಂಗಿ ಅಲ್ವಾ? ಅಣ್ಣ, ತಂಗಿ ತಂಗಿ. ಅಣ್ಣನ ಪರಾಕ್ರಮ ಏನು ಎಂಬುದಾಗಿ ನೋಡ್ತೀಯ? ಚಕ್ರವನ್ನು ಹಿಡಿ, ಕಾರ್ಮುಕವನ್ನು ತೊಡು. ತೊಡು. ಸ್ವಾಮಿ,
ಈ ಪ್ರಸಂಗಕ್ಕೆ ಹೊಸ ತಿರುವು ಬರಬೇಕು ಅಂತ ಆದ್ರೆ ಶಂಕರ ಬರಲೇಬೇಕು. ಶಂಭೋ ಶಂಕರ. ನಿನ್ನೊಂದಿಗೆ ನೀನು ಯುದ್ಧವನ್ನು ಮಾಡಿದಂತಾಗಲಿಲ್ಲವೇ? ನಿನ್ನ ಒಂದು ಅಂಶ ಈಕೆ,
ಪಾರ್ವತಿ. ಓ ದ್ರೌಪದಿ ಶಾಂತಳಾಗು. ಇದು ಯಾರು ಬಂದಿದ್ದಾರೆ ನೋಡು ಅಣ್ಣ. ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಈ ಯುದ್ಧದ ಹಿಂದಿನ ಗುಟ್ಟು ಮತ್ತೊಂದುಂಟು. ಎದ್ದಂತಹ ಪ್ರಶ್ನೆ, ಮಹಾಭಾರತ ಸಂಗ್ರಾಮವನ್ನ ಗೆದ್ದವರಾರು? ಲೋಕಕ್ಕೆ ಗೊತ್ತುಂಟು, ಆದ್ರೆ ಇವರಿರುವರಿಗೆ ಗೊತ್ತಾಗಲಿಲ್ಲ. ಭೀಮ ಪಾರ್ಥರಿಗೆ ಮಹಾಭಾರತ ಸಂಗ್ರಾಮವನ್ನ ಗೆದ್ದದ್ದು ಸುದರ್ಶನ ಚಕ್ರದ ಸಹಾಯದಿಂದ ಈ ಪಾರ್ವತಿ ಚಂಡಿ ರೂಪವನ್ನ ತಾಳಿ ಎಂಬುದು. ಈಗ ಅವರಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ನಾನೇ ಈ ವ್ಯವಸ್ಥೆಯನ್ನೆಲ್ಲ ಮಾಡಿಸಿದ್ದು. ಸೂರ್ಯವರ್ಮನಿಗೂ ಮೋಕ್ಷವಾಗಬೇಕಿತ್ತು, ಬಬ್ರುಸೇನ ಶಿರಕ್ಕೂ ಮೋಕ್ಷ ಆಗಬೇಕಿತ್ತು. ಇದೇ ಸರಿಯಾದ ಸಂದರ್ಭ ಎಂಬುದಾಗಿ ಎಣಿಸಿದಂತ ನಾನು ಈ ನಾಟಕವನ್ನು ಹೂಡಿದ್ದೇನೆ. ಗೊತ್ತಾಯ್ತಲ್ಲ. ಎಲ್ಲರೂ ಶಾಂತರಾಗಿ ಎಲ್ಲರಿಗೂ ಸಂತೋಷ ಮಂಗಳವಾಗಲಿ. ಕುಮುದ ದಳ್ಳಲೋಚನೆಗೆ ಕಾಮಾರಿ ನಾಯಕಿ ವಿಮಲಕ್ಕೆ